ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಸಂಸ್ಕೃತ ಮಹಾಕಾವ್ಯ ವಾಚನ ಹಾಗೂ ಉಪನ್ಯಾಸ ಆರನೆಯ ಪುಷ್ಪ. ಇಂದಿನ ಮಹಾಕಾವ್ಯ ಭಾರವಿ ವಿರಚಿತ ಕಿರಾತಾರ್ಜುನಿ. ವಾಚನವನ್ನು ಡಾಕ್ಟರ್ ಮಂಜುನಾಥ ಭಟ್ ಅವರು ಮಾಡಿಕೊಟ್ಟಿದ್ದಾರೆ. ಉಪನ್ಯಾಸಕರು ಡಾಕ್ಟರ್ ಎಸ್ ಆರ್ ಲೀರಾರ್ ಅವರು. ಡಾಕ್ಟರ್ ಎಸ್ ಆರ್ ಲೀಲಾರ್ ಅವರು ಈ ವೇದಿಕೆಗೆ ಸುಪರಿಚಿತರು. ಅನೇಕ ಸಮಾರಂಭಗಳಿಗೆ ಇಲ್ಲಿ ಅವರು ಬಂದಿದ್ದಾರೆ. ಇವರು ಸಂಪಂಗರೆ ಎನ್ನುವ ಒಂದು ಚಿಕ್ಕ ಗ್ರಾಮದಲ್ಲಿ ಹುಟ್ಟಿದರು, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ತಮ್ಮ ವಿದ್ಯಾಭ್ಯಾಸಕ್ಕೆ ಅವರು ಹೈಸ್ಕೂಲ್ಗೆ ಬೆಂಗಳೂರಿಗೆ ಬಂದರು. ಅಲ್ಲಿಂದ ಇವರು ಹಿಂತಿರುಗಿ ನೋಡಿದ್ದೇ ಇಲ್ಲ. ಎಂ ಎ ಪದವಿ, ನಂತರ ಎಂ ಫಿಲ್, ನಂತರ ಎಂ ಎ ಸಂಸ್ಕೃತ, ಈ ಎಲ್ಲ ಪರೀಕ್ಷೆಗಳಲ್ಲಿಯೂ ಕೂಡ ಉತ್ತಮ ಅಂಕಗಳನ್ನು ಗಳಿಸಿ ತೇರ್ಗಡೆಯಾದವರು. ಜನರ ಸಂಕಷ್ಟಗಳನ್ನು ಚೆನ್ನಾಗಿ ಅರ್ಥವರು. ಅನೇಕ ವರ್ಷಗಳ ಕಾಲ ಎನ್ ಎಂ ಕೆ ಆರ್ ಬಿ ಫಸ್ಟ್ ಏಡ್ ಕಾಲೇಜಿನಲ್ಲಿ ಸಂಸ್ಕೃತ ವಿಭಾಗದ ಮುಖ್ಯಸ್ಥೆಯಾಗಿ ಅನೇಕ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಅಲ್ಲಿ ನಡೀತಾ ಇದ್ದಂತಹ ನಾಟಕಗಳ ಒಂದು ಪ್ರದರ್ಶನ ಸುಮಾರು 10-15 ದಿವಸಗಳ ಕಾಲ ಸಂಭ್ರಮದಿಂದ ನಡೀತಾ ಇತ್ತು. ಅದಕ್ಕೆ ಆರ್ ವಿ ಇನ್ಸ್ಟಿಟ್ಯೂಟ್ ಆಫ್ ಸಾಂಸ್ಕ್ರಿಟ್ ಸ್ಟಡೀಸ್ ರ ಅಧ್ಯಕ್ಷೆಯಾಗಿ ತುಂಬ ನಿರ್ದೇಶಕಿಯಾಗಿ ತುಂಬ ಚೆನ್ನಾಗಿ ಅದನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದರು. ಹಾಗೆಯೇ ಇವರಿಗೆ ನಾಟಕಗಳಲ್ಲಿಯೂ ಕೂಡ ತುಂಬ ಒಲವುಂಟು. ಆಗಿನ ಕಾಲದಲ್ಲಿ ಅವರು ಅಭಿಜ್ಞಾನ ಶಾಕುಂತಲ ನಾಟಕವನ್ನು, ನಂತರ ಚಿತ್ರಕ್ಕಾಗಿ ಭಾಸನ ಸ್ವಪ್ನವಾಸದತ್ತ ನಾಟಕವನ್ನು ಅವರು ಒಂದು ಚಿತ್ರವನ್ನಾಗಿ ತಯಾರಿಸಿಕೊಟ್ರು. ಇವತ್ತಿಗೂ ಕೂಡ ಆ ಚಿತ್ರ ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಸಂತೋಷವಾಗುತ್ತೆ. ಪ್ರಾಯಶಃ ಮುಂದಿನ ತಿಂಗಳು ಅದನ್ನು ಈ ಒಂದು ಸಭಾಂಗಣದಲ್ಲಿಯೂ ಕೂಡ ಪ್ರದರ್ಶಿಸುವ ಒಂದು ಆಲೋಚನೆ ಉಂಟು. ಅದಕ್ಕೆ ಅವರು ತುಂಬ ಸಂತೋಷದಿಂದಲೇ ತಮ್ಮ ಒಪ್ಪಿಗೆಯನ್ನು ಇವತ್ತು ಕೊಟ್ಟಿದ್ದಾರೆ. ಅದನ್ನು ತಾವು ಕೂಡ ನೋಡಿ ಆನಂದಿಸಬಹುದು. ಹಾಗೆಯೇ ಇವರು ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ. ಕಾವ್ಯಕಂಠ, ಗಣಪತಿ ಶಾಸ್ತ್ರಿಗಳ ಬಗ್ಗೆ ತುಂಬ ಉತ್ತಮವಾದಂತಹ ಒಂದು ಚರಿತ್ರೆಯನ್ನು ಬರೆದಿದ್ದಾರೆ. ವ್ಯಕ್ತಿ ಚಿತ್ರಣವನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇವರು ತಮ್ಮ ಅಕಾಡೆಮಿಕ್ ಫೀಲ್ಡಲ್ಲಿ ತುಂಬ ಒಳ್ಳೆಯ ಹೆಸರನ್ನು ಗಳಿಸಿಕೊಂಡಿದ್ದರು. ಇವರ ಅನೇಕ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತುಂಬ ಮೆಚ್ಚಿಕೊಂಡಿದ್ದಾರೆ. ಇವರು ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನ ನ್ಯೂ ಡೆಲ್ಲಿ, ಇಲ್ಲಿಯೂ ಕೂಡ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಾಗೆ ಸಂಸ್ಕೃತ ಭಾರತಿ, ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ ತಿರುಪತಿ, ಪೂರ್ಣಪ್ರಜ್ಞ ವಿದ್ಯಾಪೀಠ ಬೆಂಗಳೂರು, ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ, ಶ್ರೀ ರಾಮಕೃಷ್ಣ ಮಠ ಬೆಂಗಳೂರು, ಶಾರದಾ ಸೇವಾಶ್ರಮ ಬೆಂಗಳೂರು, ಸಂಸ್ಕೃತ ಸಂಘ ಕೋಲಾರ, ಗೋಕುಲ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಬೆಂಗಳೂರು, ಗಾಂಧಿ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಸ್ಪಿರಿಚುವಲ್ ವ್ಯಾಲ್ಯೂಸ್, ಹೀಗೆ ಅನೇಕ ಸಾಂಸ್ಕೃತಿಕ ಹಾಗೂ ಸಂಸ್ಕೃತ ಸಂಘಗಳ ಜೊತೆ ತುಂಬ ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದಿ ಅಲ್ಲಿ ನಡೆಯುವ ಅನೇಕ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇವರು ಎಂ ಎಲ್ ಸಿ ಕೂಡ ಆಗಿ ಜನಸೇವೆಯನ್ನು ನಿಜವಾದ ಅರ್ಥದಲ್ಲಿ ಮಾಡಿದ್ದಾರೆ. ಇವರು ಈ ಒಂದು ಕಿರಾತಾರ್ಜುನದ ಬಗ್ಗೆ ಇವತ್ತು ಮಾತನಾಡ್ತೀನಿ ಅಂತ ಒಪ್ಪಿಕೊಂಡಿರೋದು ನಮ್ಮ ಸದೈವ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಮಾಡುತ್ತೇವೆ. ಡಾಕ್ಟರ್ ಎಸ್ ಆರ್ ಲೀಲಾವರ್ ಅವರು ಈ ಸಂಸ್ಥೆಗೆ ಚಿರಪರಿಚಿತರು ಅಂತ ಹೇಳಿದೆ. ಅವರು ಅನೇಕ ಬಾರಿ ಈ ಸಂಸ್ಥೆಗೆ ಬಂದಿದ್ದಾರೆ. ಈ ಎಲ್ಲ ವಿನ್ಯಾಸಗಳನ್ನು ಅವರು ತುಂಬ ಮೆಚ್ಚಿಕೊಂಡು ಇವತ್ತು ಅವರು ಹೇಳ್ತಾ ಇದ್ದರು. ಈ ಪೋಡಿಯಂ ಏನಿದೆ ಇದನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳಿ, ಅದಕ್ಕೆ ಆಗುವಂತಹ ವೆಚ್ಚವನ್ನು ನೀವು ಖಂಡಿತ ನನ್ನಿಂದ ಅಪೇಕ್ಷಿಸಿ ನಾನು ಕೊಡ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ.
ಅವರಿಗೆ ನಾವು ಆಭಾರಿಯಾಗಿದ್ದೇವೆ. ಡಾಕ್ಟರ್ ಮಂಜುನಾಥ ಭಟ್ ಅವರನ್ನ ಹೆಚ್ಚು ಪರಿಚಯ ಮಾಡಿಕೊಡುವ ಅಗತ್ಯ ಇಲ್ಲ, ಈಗಾಗಲೇ ನೀವು ಅವರನ್ನ ವೇದಿಕೆಯಲ್ಲಿ ನೋಡಿದ್ದೀರಾ. ತುಂಬಾ ಸುಶ್ರಾವ್ಯವಾಗಿ ಹಿಂದೂಸ್ತಾನಿ ಗಾಯನವನ್ನ ತುಂಬಾ ಆತ್ಮೀಯತೆಯಿಂದ ತುಂಬಾ ತನ್ಮಯತೆಯಿಂದ ಹಾಡುವರಲ್ಲಿ ಅವರು ಒಬ್ಬರು. ಸಂಸ್ಕೃತದ ಬಗ್ಗೆಯೂ ಕೂಡ ಆಳವಾದಂತಹ ಒಂದು ಅಭ್ಯಾಸ ಮಾಡಿದ್ದಾರೆ. ಹೀಗಾಗಿ ಅವ್ರಿಗೂ ಕೂಡ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಶತಮಾನದಲ್ಲಿ ಜೀವಿಸಿದಂತಹ ಭಾರತೀಯ ಒಂದು ಉದ್ಗ್ರಂಥ ಮಹಾಕಾವ್ಯ. ಮುಖ್ಯವಾಗಿ ಅದು ಮಹಾಕಾವ್ಯದ ಎಲ್ಲ ಲಕ್ಷಣಗಳನ್ನು ಹೊಂದಿದ್ರೂ ಕೂಡ ರಾಜಕೀಯದ ವಿಷಯ ಬಂದಾಗ ಅದರಲ್ಲಿ ಕಂಡು ಬರುವಂತಹ ನೀತಿಶಾಸ್ತ್ರದ ಕಲ್ಪನೆಗಳು ತುಂಬಾ ಉದಾತ್ತವಾದದ್ದು. ಅದರಲ್ಲಿ ಒಂದು ಭಾಗವನ್ನ ನಮ್ಮ ಡಾಕ್ಟರ್ ಲೀಲರ್ ಅವರು ಸಜೆಸ್ಟ್ ಮಾಡಿದರು. ಅದರಲ್ಲಿ ದ್ರೌಪದಿ ಒಂದು ಸಂಭಾಷಣೆಯಲ್ಲಿ ಅಂದರೆ ಮಂತ್ರಾಲೋಚನೆ ನಡೀತಾ ಇದ್ದಾಗ ತನ್ನ ವಿಚಾರಗಳನ್ನು ಮಂಡಿಸ್ತಾಳೆ. ಆ ಭಾಗವನ್ನು ಈಗ ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಮಂಜುನಾಥ ಭಟ್ ಅವರು. ಸದರ್ಥ ಸ್ಫೂರ್ತಯೇ ನಿತ್ಯಂ ಸದ್ಗುರುಂ ಹೃದಿನಸ್ತು ಮಹಾನ್. ಆತ್ಮೀಯ ಶ್ರೋತೃಗಳಿಗೆಲ್ಲ ನನ್ನ ನಮಸ್ಕಾರ. ಇಂದಿನ ಕಥಾಭಾಗ ಕಿರಾತಾರ್ಜುನಿಯಂ ಎಂಬ ಮಹಾಕಾವ್ಯದ ಒಂದು ಪ್ರಸಂಗ. ಕೌರವರ ದೌರ್ಜನ್ಯವನ್ನು ಸಹಿಸಲಾರದಂತಹ ದ್ರೌಪದಿ ಭಾವಾವೇಶದಿಂದ ಯುಧಿಷ್ಠಿರನನ್ನು ಯುದ್ಧಕ್ಕೆ ಪ್ರಚೋದಿಸ್ತಾಳೆ. ಇದರ ಬಗ್ಗೆ ವಿಶೇಷ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಮೊದಲನೆಯದಾಗಿ ಮಂಗಲ ಪ್ರಕೃತಿ ಮಧುರ ಭಾರವಿ ಗಿರಹ ಅಂತ ಹೇಳ್ತಾರೆ. ಅವನ ಶಬ್ದ ಪ್ರಯೋಗದಲ್ಲಿ ಅದೊಂದು ಅನುಪಮವಾದಂತಹ ಮಾಧುರ್ಯ ಇದೆ. ಆ ಮಾಧುರ್ಯವನ್ನು ನಾನು ಗಾಯನದ ಮೂಲಕ ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಶ್ರೀಯ ಕುರುಣ ಅಧಿಪಸ್ಯ ಪಾಲನೆ ಪ್ರಜಾ ಸುವೃತ್ತಿಂ ಯಮಯುಂತ ವೇದಿತುಂ ಸವರ್ಣಲಿಂಗೇ ವಿದಿತ ಸಮಾಯಯೌ ಸವರ್ಣಲಿಂಗೇ ವಿದಿತ ಸಮಾಯಯೌ ಯುಧಿಷ್ಠಿರಂ ದ್ವೈತವನೇ ಚರಃ ಸವರ್ಣಿಲಿಂಗೇ ವಿದಿತ ಸಮಾಯಯೌ ಯುಧಿಷ್ಠಿರಂ ದ್ವೈತವನೇ ವನೇಚರ. ನಿಶಮ್ಯ ಸಿದ್ಧಿಂ ದುಷತಾಂ ಅಪಾಕೃತಿ ತತಸ್ತತಸ್ತ್ಯಾ ವಿನಿಯಂತುಮಕ್ಷಮಾ ನಿಶಮ್ಯ ಸಿದ್ಧಿಂ ದುಷತಾಂ ಅಪಾಕೃತಿ ತತಸ್ತತಸ್ತ್ಯಾ ವಿನಿಯಂತುಮಕ್ಷಮಾ ನೃಪಸ್ಯ ಮನ್ಯು ವ್ಯವಸಾಯ ದೀಪಿನೀ ನೃಪಸ್ಯ ಮನ್ಯು ವ್ಯವಸಾಯ ದೀಪಿನೀ ಉದಾಜಹಾರ ದ್ರುಪದಾತ್ಮಜಾಗಿರಃ ಭವಾದೃಶೇಷು
प्रमदाजनोदितम् भवत्यधिक्षेप इवानुशासनम् तथापि वक्तुं व्यवसाययन्ति माम् तथापि वक्तुं व्यवसाययन्ति माम् निरस्तनारी समया दुराधयः निरस्तनारी समया दुराधयः तथापि वक्तुं व्यवसाययन्ति माम् निरस्तनारी समया दुराधयः व्रजन्ति ते मूढधियः पराभवम् व्रजन्ति ते मूढधियः पराभवम् भवन्ति मायाविषु येन मायिनः प्रविश्य हि घ्नन्ति शठास्तथाविधान् प्रविश्य हि घ्नन्ति शठास्तथाविधान् असंवृताङ्गान्निशिताैवेषवः असंवृताङ्गान्निशिताैवेषवः गुणानुरक्ताम् अनुरक्तसाधनः गुणानुरक्ताम् अनुरक्तसाधनः कुलाभिमानी कुलजाम् परैस्त्वदन्यः कैवापहारयेत् परैस्त्वदन्यः कैवापहारयेत् मनोरमाम् आत्मवधूमिमश्रियम् परैस्त्वदन्यः कैवापहारयेत् मनोरमाम् मनोरमाम् आत्मवधूमिमश्रियम् मनोरमाम् आत्मवधूमिमश्रियम् अवन्ध्यकोपस्य निहन्तुरापदा अवन्ध्यकोपस्य निहन्तुरापदां भवन्ति वश्याः स्वयमेव देहिनः अवन्ध्यकोपस्य निहन्तुरापदां भवन्ति वश्याः स्वयमेव देहिनः अमर्षशून्येन जनस्य जन्तुना अमर्षशून्येन जनस्य जन्तुना न जातहार्देन न विद्विषादरः न जातहार्देन न विद्विषादरः
Paribhramanlohita chandanochitaha padatirantar kirirenurushitaha maharathasatyadhanasya manasam maharathasatyadhanasya manasam dunotite kachidayam vrukodaraha vijityaya prajyamaya chaduttaran kuruna kupyam vasuvasavo pamaha vijityaya prajyamaya chaduttaran kuruna kupyam vasuvasavo pamaha Savalkavasamsi tavadhuna harat Savalkavasamsi tavadhuna harat Karoti manyum nakatham dhananjaya Karoti manyum nakatham dhananjaya Karoti manyum nakatham dhananjayaha. Vanantasaya kathini krita kriti Vanantasaya kathini krita kriti kachachitam vishvagiva gajau gajau Vanantasaya kathini krita kriti kachachito Vishwagiva gajau gajau katham tvameto katham tvameto katham tvameto dhriti sayyamau yamau katham tvameto dhriti sayyamau yamau vilokayan utsahase navapitum imamaham veda natavakim dhiyam imamaham veda natavakim dhiyam vichit Rupa khalu chitta vrittayah vichitra rupa khalu chitta vrittayah vichintayantya bhavada padam param vichintayantya bhavada padam param rujanti cheta prasabham mamadhayah vichintayantya bhavada padam param rujanti cheta prasabham mamadhayah rujanti cheta prasabham mahadhayah puradhirudhah shayanam mahadhanam puradhirudhah shayanam mahadhanam
vibodhyase yastuti iti mangalaihi vibodhyase yastuti iti mangalaihi adabhradarbham adhishayasasthanim adabhradarbham adhishayasasthanim jahasi nidram ashivaihi shivarutaihi jahasi nidram ashiva shivarutaihi vihaya shantindrapadhama tat punaha prasida sandhehi vadhaya vidvisham vrajanti shatruna vadhuya nispraha shamena siddhim munayo na bhubhrataha shamena siddhim munayo na bhubhrataha. Shamameva nirasta sadhanah chiraya paryeshi sukhasya sadhanam vihaya lakshmi pati lakshmakarmukam jatadharas sanjuhudhiha pavakam na samaya pairakshanam kshamante nikriti pareshu pareshu bhuridhamnaha arishu hi vijayarchinaha kshitisha vidadhati sopadhi sandhi dhushanani vidhi samaya niyoga dipti sam hara jikmam shithila balamagadhe magna shishi shithila balamagadhe magna patpayodhau riputi mira udasyo diyamanam dinadau Riputimiramudasyo diyamanam dinadau Dinakritamiva lakshmihi Tvam samabhyetu bhuyaha Riputimiramudasyo diyamanam dinadau Dinakritamiva lakshmihi Tvam samabhyetu bhuyaha dinakritamiva lakshmihi tvam samabhyetu bhuyaha tvam samabhyetu bhuyaha. Dhanyavaad. Sundaravaagi ಹಾಗೂ ಸುಶ್ರಾವ್ಯವಾಗಿ ಅರ್ಥ ವ್ಯಕ್ತಿಯಿಂದ ಕೂಡಿ ಮೊದಲನೆಯ ಸರ್ಗದ ಈ ದ್ರೌಪದಿಯ ವಚನಗಳ ಭಾಗವನ್ನು ತುಂಬ ಸುಂದರವಾಗಿ ಮಂಜುನಾಥ ಭಟ್ರು ಮೂಡಿಸಿದ್ದಾರೆ. ಧನ್ಯವಾದಗಳು. ಈ ಕಿರಾತಾರ್ಜುನೀಯ ಮಹಾಕಾವ್ಯದ ಬಗ್ಗೆ ನಮಗೆ ತಿಳಿಸಿಕೊಡಲಿದ್ದಾರೆ. ಭಾರವಿ ನಿಜಕ್ಕೂ ಕೂಡ ಒಬ್ಬ ಉದಾತ್ತ ಮಹಾಕವಿ. ಅವನ ಬಗ್ಗೆ ಅನೇಕ ಐತಿಹ್ಯಗಳುಂಟು. ಆದರೆ ಎಲ್ಲಕ್ಕೂ ಮುಖ್ಯವಾದದ್ದು ಅವನ ಈ ಕಾವ್ಯದ ಸೊಬಗು. ಮಲ್ಲಿನಾಥ ಇದಕ್ಕೆ ವ್ಯಾಖ್ಯಾನವನ್ನು ಬರೀತಾ ತನ್ನ ಘಂಟಾಪಥದಲ್ಲಿ ಹೇಳ್ತಾನೆ, ಇಲ್ಲಿ ಬರುವಂತಹ ಪಾಕ ನಾಲಿಕೆಯರ ಪಾಕ, ಕಾಳಿದಾಸನದು ದ್ರಾಕ್ಷಾಪಾಕವಾದರೆ ಅಂದರೆ ಬಾಯಲ್ಲಿ ನೀವು ಇಟ್ಕೊಂಡ ತಕ್ಷಣ ಅದರ ರುಚಿ ನಿಮಗೆ ಗೊತ್ತಾಗುವುದಾದರೆ ಭಾರತೀಯ ಮಹಾಕಾವ್ಯವನ್ನು ಓದೋದಕ್ಕೆ
ನೀವು ಸ್ವಲ್ಪ ಕಸರತ್ತು ಮಾಡಬೇಕಾಗಿರುತ್ತೆ. ಅದೇನು ಅಂತಂದರೆ, ಮೊದಲು ಹೇಗೆ ತೆಂಗಿನಕಾಯಿಯ ಸವಿಯೋದಕ್ಕೆ ಮೊದಲು ಅದರ ಚರಟವನ್ನು ಬಿಡಿಸಿ ಅದರ ಹೊರಗಿನ ಭಾಗವನ್ನು ಒಡೆದು ಅದರ ಒಳಗಿನ ಭಾಗವನ್ನು ನೀವು ಆಸ್ವಾದಿಸ್ತೀರೋ, ಹಾಗೆಯೇ ಈ ಅರ್ಥದ ಪರಿಕಲ್ಪನೆ ನಿಮಗೆ ನಿಜವಾದ ರೀತಿಯಲ್ಲಿ ಆಗಬೇಕಾದ್ರೆ ನೀವು ಮೊದಲು ಕೋಶ ಗ್ರಂಥಗಳನ್ನು ಸ್ವಲ್ಪ ಓದ್ಕೊಂಡಿರಬೇಕು, ಮತ್ತು ಅಲಂಕಾರ ಶಾಸ್ತ್ರದ ಪರಿಚಯ ನಿಮಗಿರಬೇಕು, ಅದರಲ್ಲೂ ಮುಖ್ಯವಾಗಿ ನೀತಿಶಾಸ್ತ್ರದ ಪರಿಚಯ ಇರಬೇಕು, ರಾಜನೀತಿಯ ಬಗ್ಗೆ ಒಂದು ಚೂರು ಗೊತ್ತಿರಬೇಕು ಅನ್ನೋ ಮಾತನ್ನ ಎಚ್ಚರಿಕೆಯನ್ನು ಮಂಜುನಾಥ ಕೊಡ್ತಾರೆ. ಇಂತಹ ಒಂದು ಮಹಾಕಾರ್ಯದ ಬಗ್ಗೆ ತುಂಬ ಹೆಚ್ಚಿನ ಕೃಷಿಯನ್ನು ಸಂಸ್ಕೃತದಲ್ಲಿ ಮಾಡಿರುವಂತಹ ಡಾಕ್ಟರ್ ಎಸ್ ಆರ್ ಲೀಲಾರ್ ಅವರು ಈಗ ನಮಗೆ ತಿಳಿಸ್ಬೋದು. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕಾವ್ಯದ ಉಪನ್ಯಾಸಕ್ಕೆ ಜನ ಬರೋದೇ ಕಷ್ಟ ಆಗಿದೆ. ಅಂಥದ್ದರಲ್ಲಿ ಮಹಾಕಾವ್ಯದ ಉಪನ್ಯಾಸ ಮಾಲೆ, ಅದರಲ್ಲೂ ಸಂಸ್ಕೃತದ ಉಪನ್ಯಾಸ ಮಾಲೆ ಅನ್ನೋದರ ಸೀರಿಯಲ್ ಕಿಲ್ಲರೇ ಅರೇಂಜ್ ಮಾಡಿಬಿಟ್ಟಿದ್ದಾರೆ ನಾಗರಾಜ್ ಅವರು. ನಿಜವಾಗ್ಲೂ ಅವರ ಧೈರ್ಯನ ಮೆಚ್ಕೋಬೇಕು. ನಾನು ಮೊದಲು ಮೊದಲು ಬಂದು ನೋಡಿದೆ, ನಿಜವಾಗ್ಲೂ ಸ್ಕಿಲ್ಲಿಂಗ್ ಪ್ರೋಗ್ರಾಮ್, ಜನ ಬಂದು ಕೇಳಿ ಸಂತೋಷ ಪಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ಇಂಡಿಯನ್ ವರ್ಲ್ಡ್ ಕಲ್ಚರ್ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಅಲ್ಲಿನ ವ್ಯವಸ್ಥಾಪಕ ಮಂಡಳಿ, ವಿಶೇಷವಾಗಿ ನಾಗರಾಜ್ ಅವರಿಗೆ, ಮಂಡಳಿಯ ಬೇಕಾದಷ್ಟು ಜನ ಇಲ್ಲಿ ಕೂತಿದ್ದಾರೆ, ಶ್ರೀ ಮುನಿಕೃಷ್ಣ ಅವರು, ಡಾಕ್ಟರ್ ಕಣ್ಣನ್ ಅವರು, ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ವಂದನೆಗಳನ್ನು, ಕೃತಜ್ಞತೆಗಳನ್ನು ಮೊದಲೇ ತಿಳಿಸ್ತಾ ಇದ್ದೇನೆ. ಯಾಕಂದರೆ ಅಷ್ಟು ಸುಲಭ ಅಲ್ಲ ಇದನ್ನು ಕನ್ಸೀವ್ ಮಾಡೋದು, ಮಾಡಿದ್ದಾರೆ ಅವರು. ವಿಶೇಷ ಸಹೃದಯರ ಮೆಚ್ಚುಗೆ, ಪ್ರೋತ್ಸಾಹ ಎಲ್ಲ ಸಿಗ್ತಾ ಇದೆ. ನನಗೂ ಕೂಡ ಬಹಳ ಸಂತೋಷ ಆಯಿತು ಹಿಂದೆ ಎರಡು ಮೂರು ಕಾರ್ಯಕ್ರಮಗಳಿಗೆ ಬಂದಾಗ. ಈಗಾಗಲೇ ಭಾರವಿ ಕವಿಯ ವಿಚಾರದಲ್ಲಿ ಒಂದಿಬ್ಬರು ಮೂರು ಮಹನೀಯರು ಹೇಳಿಬಿಟ್ಟಿದ್ದಾರೆ. ನಮ್ಮ ಹಾಡಿದವರು ಕಾವ್ಯದ ಪರಿಚಯವನ್ನೇ ಮಾಡಿಕೊಟ್ರು, ಮಂಜುನಾಥ್ ಭಟ್ರು. ಪ್ರಕೃತಿ ಮಧುರ ಭಾರವಿ ಗಿರಹ ಅಂತ ಭಾರವಿಯ ಆ ಉಕ್ತಿ ಮಾಧುರ್ಯವನ್ನು ಕುರಿತು ಒಂದು ಇರುವಂಥ ಸೂಕ್ತಿಯನ್ನು ಹೇಳಿದ್ದಾರೆ. ನಾಗರಾಜ್ ಅವರು ಒಂದಷ್ಟು ವಿಶೇಷ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಆದರೂ ನಾನು ತುಂಬ ಸಂಗ್ರಹವಾಗಿ ಹೇಳಲೇಬೇಕು ಅಂತಲ್ಲ, ಹೇಳದೇ ಇದ್ರೆ ಅದು ಸರಿ ಹೋಗಲ್ವೇನೋ ಅನ್ನೋ ಕಾರಣಕ್ಕೆ ಭಾರವಿಯ ಕಾಲವನ್ನು ಕುರಿತು ಒಂದೆರಡು ಮಾತುಗಳಲ್ಲಿ ಹೇಳಿ ಮುಂದುವರಿತೀನಿ. ಭಾರವಿಯ ಕಾಲ ಆರನೇ ಶತಮಾನ ಅಂತ ಹೇಗೆ ಹೇಳ್ತೀರಾ? ನಮ್ಮ ಸಂಸ್ಕೃತ ಕವಿಗಳ ವಿಚಾರದಲ್ಲಿ ನಾವು ಹಿಸ್ಟ್ರಿ ಆಫ್ ಲಿಟ್ರೇಚರ್ ಟೀಚ್ ಮಾಡ್ತಾ ಇದ್ದಾಗ ಎಲ್ಲ ಹೇಳಿಬಿಟ್ಟು ಕೊನೆಯಲ್ಲಿ ಇನ್ನೊಂದು ಮಾತನ್ನು ಹೇಳಿಬಿಡ್ತಾ ಇದ್ವಿ. ವಿದ್ಯಾರ್ಥಿಗಳಿಗೆ ಅದಕ್ಕೊಂದು ಮಾರ್ಕ್ಸು ಬರ್ತಾ ಇತ್ತು. ಏನಪ್ಪ ಅಂದರೆ ಇದೆಲ್ಲ ಸರಿ, ಆದರೆ ಹೀಗೆ ಅಂತ ಹೇಳೋಕ್ಕಾಗೋದಿಲ್ಲ, ಹೀಗೂ ಇರ್ಬೋದು ಹಾಗೂ ಇರ್ಬೋದು ಅಂತ. ಹಾಗೆ ಬರೆದ್ರೂ ಕೂಡ ಒಂದು ಮಾರ್ಕ್ಸ್ ಕೊಡಬೇಕಾಗಿತ್ತು, ಯಾಕೆಂದರೆ ಅದು ವಾಸ್ತವ. ಆದರೆ ಒಂದು ಲಿಮಿಟ್, ಲೋಯರ್ ಲಿಮಿಟ್ ಅಂಡ್ ಅಪ್ಪರ್ ಲಿಮಿಟ್ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಅಂದರೆ ಇದಕ್ಕಿಂತ ಮೊದಲು ಇರೋದಕ್ಕೆ ಸಾಧ್ಯವಿಲ್ಲ, ಇಂಥ ಒಂದು ಡೇಟ್ಗಿಂತ ಆಮೇಲೂ ಕೂಡ ಆಗಲ್ಲ ಅನ್ನೋವಂಥ ಕೆಲವು ಲಿಮಿಟ್ಸ್ ಸಿಗುತ್ತೆ. ಭಾರವಿಯ ವಿಚಾರಕ್ಕೆ ಅಂಥದ್ದು ಸಿಕ್ಕಿದೆ ನಮಗೆ, ಅದು ಕರ್ನಾಟಕದಿಂದಲೇ ಸಿಕ್ಕಿದೆ, ಐಹೊಳೆ ಶಾಸನದಲ್ಲಿ ಸಿಕ್ಕಿದೆ. ರವಿಕೀರ್ತಿಯ ಅತ್ಯಂತ ಪ್ರಸಿದ್ಧವಾದಂಥ ಒಂದು ಶಾಸನ, ಎರಡನೇ ಇಮ್ಮಡಿ ಪುಲಕೇಶಿಯ ಆಸ್ಥಾನ ಕವಿಯಾಗಿದ್ದಂಥ ರವಿಕೀರ್ತಿ ಬಂದಿರೋದು. ಸವಿಜಯದಾಂ ರವಿಕೀರ್ತಿ ಕಾಳಿದಾಸ ಭಾರವಿ ಕೀರ್ತಿ, ಇದೊಂದು ತುಂಬ ವಿಶೇಷವಾದಂಥದ್ದು. ಅಂದರೆ ಅದರ ಕಾಲ ಕೂಡ ಶಾಸನದಲ್ಲಿ ನಿರ್ದಿಷ್ಟವಾಗಿದೆ, 634 AD ಅಂತ, 556 ಶಕವರ್ಷ ಅಂತ. ಹಾಗಾಗಿ ಈಗ ಇಲ್ಲಿ ಎರಡು ಮುಖ್ಯವಾದಂಥ ಅಂಶಗಳು ನಮಗೆ ಇದರಿಂದ ಸ್ಪಷ್ಟವಾಗ್ತಾ ಇದೆ. ಒಂದು, ಕಾಳಿದಾಸನಿಗೆ ಕಾಳಿದಾಸನ ಜೊತೆಯಲ್ಲೇ ಭಾರವಿಯನ್ನು ಕೂಡ ಈಸ್ ಮೆನ್ಷನ್ ಇನ್ ದ ಸೇಮ್ ಬ್ರೆತ್, ದಟ್ ಶೋಸ್ ಭಾರವಿ ಸ್ಟೇಚರ್. ಕಾಳಿದಾಸನ ಜೊತೆಯಲ್ಲೇ ಭಾರವಿಯನ್ನು ಹೇಳಿದ್ದಾರೆ ಅಂದರೆ ಒಬ್ಬ ರವಿಕೀರ್ತಿ ಅನ್ನುವಂಥ ಅವನು ಮಹಾಪಂಡಿತ ಕವಿ, ಆತ ಹೇಳಿದ್ದಾನೆ. ಒಂದು, ಇನ್ನೊಂದು ಕಾಲ 634 ಅಂತ ಹೇಳಿರೋದ್ರಿಂದ ಇವರಿಬ್ಬರು ಮಹನೀಯರು ಕೂಡ ಇದಕ್ಕೆ ಹಿಂದಿನವರೇ ಅಂತ ಅರ್ಥವಾಗುತ್ತೆ. ಕಾಳಿದಾಸ ಅದಕ್ಕಿಂತ ಮೊದಲವನು, ಅದಾದ ಮೇಲೆ ಭಾರವಿ ಬರ್ತಾನೆ ಅಂತ.
ಇನ್ನೊಂದು ಅಂದ್ರೆ ಏಳನೇ ಶತಮಾನದಲ್ಲಿ ಇವನ ಹೆಸರನ್ನ ಸ್ಪಷ್ಟವಾಗಿ ಕಾಳಿದಾಸನ ಜೊತೆ ಹೇಳಿರೋದ್ರಿಂದ ಅದಕ್ಕಿಂತ ಮುಂದೆ ಎಂಟನೇ ಶತಮಾನದವನು ಒಂಬತ್ತವನು ಅಂತೆಲ್ಲ ಹೇಳೋಕೆ ಆಗೋದಿಲ್ಲ. ಇದನ್ನ ಅಪ್ಪರ್ ಲಿಮಿಟ್ ಅಂತ ಇಟ್ಕೋಬಹುದು. ಇದಕ್ಕಿಂತ ಮುಂದಕ್ಕೆ ಕಾಳಿದ ಇವನನ್ನ ಭಾರವಿಯ ಕಾಲವನ್ನು ಹಾಕಕ್ಕಾಗಲ್ಲ. ಇನ್ನೊಂದು ಮುಖ್ಯವಾದಂತ ವಿಚಾರ ಇದನ್ನ ಕಾಲದ ಬಗ್ಗೆ ಮತ್ತೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಅಂತ ಹೇಳಿದ್ರೆ, ದಂಡಿ ಹೇಳಿರೋದು, ದಂಡಿ ಕೇಳೇ ಇದ್ದೀವಿ ನಾವು. ದಂಡಿನ ಪದಲಾಲಿತ್ಯಂ ಅಂತ ದಂಡಿ ಒಬ್ಬ ಗದ್ಯ ಮಹಾಕವಿ, ಕಾವ್ಯಾದರ್ಶ ಅನ್ನೋ ಒಂದು ಅತ್ಯಂತ ಮನೋಜ್ಞವಾದಂತಹ ಕಾವ್ಯಾಲಂಕಾರ ಗ್ರಂಥವನ್ನು ಬರೆದವನು. ಈತ ಮೂರು ಕೃತಿಗಳನ್ನು ಬರೆದು ಪ್ರಸಿದ್ಧನಾಗಿದ್ದಾನೆ ಅಂತ, ತ್ರಯೋ ದಂಡಿ ಮೂರು ಗ್ರಂಥಗಳು ಪ್ರಸಿದ್ಧವಾಗಿದೆ ಅಂತ. ಅದರಲ್ಲಿ ಅವಂತಿ ಸುಂದರಿ ಕಥಾನೂ ಒಂದು. ಈ ಅವಂತಿ ಸುಂದರಿ ಕಥಾ ಅನ್ನೋದು ಒಂದು ಗದ್ಯ ಕಾವ್ಯ, ದಶಕುಮಾರ ಚರಿತ ಇದ್ದೇ ಇದೆ, ಅದನ್ನ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಪಯಾಪಯ ಮಾಡ್ತಾ ಇದ್ದಾರೆ. ಅವಂತಿ ಸುಂದರಿ ಕಥೆಯನ್ನ ಅದು ಸಂಪೂರ್ಣವಾಗಿ ಹೃತ್ಪೂರ್ವಕವಾಗಿ ಇದು ದಂಡಿ ಇದೆ ಅಂತ ಹೇಳೋದಿಲ್ಲ. ಆದ್ರೆ ಇದು ದಂಡಿ ಇದೆ ಅಂತ ಕಥೆ ಇದೆ, ಅನೇಕ ವಿಚಾರಗಳು ಒಪ್ಪುತ್ತೆ ಅದರಲ್ಲಿ. ಅದರಲ್ಲಿ ಈತ ಭಾರವಿಯ ಹಿಂದಿನ ವಿಚಾರವನ್ನ, ಇವನ ವಂಶದ ವಿಚಾರವನ್ನು ಹೇಳ್ತಾನೆ. ದಂಡಿ ತನ್ನ ವಂಶದವನು ಭಾರವಿ ಅಂತ ಹೇಳ್ತಾನೆ. ಇವನ ಅನೇಕ ತಾತಂದ್ರಿದ್ರು, ಅದರಲ್ಲಿ ಒಬ್ಬರ ಮಗ ನಾರಾಯಣ ಸ್ವಾಮಿ ಅಂತ, ಅವರ ಮಗ ದಾಮೋದರ ಅಂತ, ಆ ದಾಮೋದರನೇ ಈ ಭಾರವಿ ಅಂತ ದಂಡಿ ಹೇಳ್ತಾನೆ. ಆದ್ರೆ ಇಷ್ಟು ಸ್ಪಷ್ಟವಾಗಿದ್ದನ್ನ ಇದು ಇದ್ರೂ ಕೂಡ ಎಲ್ಲರೂ ಒಪ್ಪೋದಿಲ್ಲ ಅನ್ನೋದಕ್ಕೆ ನಾನು ಇದೊಂದು ವ್ಯಾಖ್ಯಾನ, ಮಲ್ಲಿನಾಥನ ವ್ಯಾಖ್ಯಾನ ಹಾಗೂ ಹಿಂದಿ ವ್ಯಾಖ್ಯಾನ ಇರುವಂತಹ ಹರಿದಾಸ ಗುಪ್ತ ಅನ್ನೋರ ಪುಸ್ತಕನ ನೋಡಿದೆ. ಅದರಲ್ಲಿ ಅವರು ದಂಡಿ ದಾಕ್ಷಿಣಾತ್ಯ ಅಂತ ಹೇಳ್ತಾರೆ, ಆದ್ರೆ ಇದನ್ನು ಪೂರ್ತಿ ಒಪ್ಪೋಕಾಗಲ್ಲ, ಅವಂತಿ ಸುಂದರಿ ಕಥೆನ ಹೇಳೋಕ್ಕಾಗಲ್ಲ ಹೀಗೆ ಅಂತಾನೆ ಹೇಳ್ತಾರೆ. ಇದು ಯಾಕೆ ಅಂತ ಗೊತ್ತಿಲ್ಲ, ಅದೇನಾದ್ರೂ ಇಟ್ಕೊಳ್ಳಿ. ನಮ್ಮ ಅರೆಯರ್ ಶ್ರೀರಾಮ್ ಶರ್ಮರು ಇದರ ಬಗ್ಗೆ ಸಾಕಷ್ಟು ಗಮನ ಹರಿಸಿ, ದಂಡಿ ಭಾರವಿ ಇವರೆಲ್ಲ ಇಲ್ಲಿನವರೇ, ಕರ್ನಾಟಕದವರೇ, ಮತ್ತೆ ಗಂಗಾ ದುರ್ವಿನೀತ ಗಂಗಾಧರೆ, ಆ ದುರ್ವಿನೀತನ ಮುಂದೆ ಅವನು ಒಂದು ಇದು ಬರೆದಿದ್ದಾನೆ, 14ನೇ ಸರ್ಗಕ್ಕೆ ಈ ಭಾರವಿಯ ಕಿರಾತಾರ್ಜುನೀಯದ 14ನೇ ಸರ್ಗಕ್ಕೆ ಒಂದು ವ್ಯಾಖ್ಯಾನ ಬರೆದಿದ್ದಾನೆ. ಆದ್ರಿಂದ ಇಲ್ಲಿನವರೇ ಈ ಕಡೆನವರೇ ಅನ್ನೋದನ್ನ ಅವರು ನಿರ್ವಿವಾದವಾಗಿ ಹೇಳಿದ್ದಾರೆ. ನಾನು ದಂಡಿ ಸಮಾರೋಹ ಅಂತ ದಂಡಿಯ ಕೃತಿಗಳನ್ನು ಕುರಿತು ಒಂದು ಇದು ಮಾಡಿದಾಗ ಅವರು ಪೇಪರ್ ಪ್ರೆಸೆಂಟ್ ಮಾಡಿದ್ರು, ಅದರ ಕಾಪಿ ಈಗಲೂ ನನ್ನ ಹತ್ರ ಇದೆ. ಅವರು ಎಲ್ಲ ಇತಿಹಾಸದ ಅಂಶಗಳು, ಶಾಸನಾಂಶಗಳು ಇದೆಲ್ಲವನ್ನು, ಕರ್ನಾಟಕದ ಇತಿಹಾಸದ ಎಲ್ಲ ರೇಖೆಗಳು ಏನೇನೋ ಅವೈಲೇಬಲ್ ಅದೆಲ್ಲ ಇಟ್ಕೊಂಡು ಈ ಮಾತನ್ನ ಹೇಳ್ತಾರೆ. ಹಾಗಾಗಿ ಏನಾದರೂ ಆಗಲಿ, ಒಟ್ಟಿನಲ್ಲಿ ಕಾಳಿದಾಸನ ಎರಡು ಅಂಶಗಳು ಸ್ಪಷ್ಟವಾಗುತ್ತೆ. ಕಾಳಿದಾಸನಷ್ಟೇ ಗೌರವಕ್ಕೆ ಪಾತ್ರನಾದಂತಹ ಒಬ್ಬ ಮಹಾಕವಿ ಭಾರವಿ ಅನ್ನೋ ಒಂದು, ಇನ್ನೊಂದು ಈತ ಆರನೇ ಶತಮಾನಕ್ಕೆ ಸೇರಿದವನು. 634 ಅಷ್ಟೊತ್ತಿಗೆ ಇವನ ಪ್ರಸಿದ್ಧಿ ಇಷ್ಟಿರಬೇಕಾದ್ರೆ ಇವನು ಇದಕ್ಕಿಂತ ಖಂಡಿತ ಹಿಂದಿನವನು ಅನ್ನೋದು ಸ್ಪಷ್ಟವಾಗುತ್ತೆ ಅನ್ನೋ ಮುಖ್ಯವಾದಂತಹ ವಿಚಾರ. ಇದಾದ್ಮೇಲೆ ನಾವು ಇವಾಗ ಕಿರಾತಾರ್ಜುನೀಯ ಕಾವ್ಯಕ್ಕೆ ಬರೋಣ. ಕಿರಾತಾರ್ಜುನೀಯ ಕಿರಾತರೂಪಿ ಶಿವ ಮತ್ತು ಅರ್ಜುನ ಇವರಿಬ್ಬರನ್ನು ಕುರಿತು ಬರೆದಂತಹ ಒಂದು ಮಹಾಕಾವ್ಯ. ಇದಕ್ಕೆ ಮೂಲ ಮಹಾಭಾರತ ಅನ್ನೋದು ಗೊತ್ತೇ ಇದೆ. ಇದುವರೆಗೆ ನಡೆದಿರುವಂತಹ ಅನೇಕ ಕಾವ್ಯಗಳಿಗೆ ನಮ್ಮ ದೇಶದಲ್ಲಿ ಇಲ್ಲಿ ಮಹಾ ಉಪನ್ಯಾಸ ಮಾಲೆ ನಡೆದಿರುವಂತಹ ಅನೇಕ ಮಹಾಕಾವ್ಯಗಳಿದೆಯಲ್ಲ, ಯಾವುದನ್ನು ಕುರಿತು ನಡೀತೋ ಅವೆಲ್ಲದಕ್ಕೂ ಕೂಡ ಇಲ್ಲ ರಾಮಾಯಣ, ಇಲ್ಲ ಮಹಾಭಾರತ, ಇಲ್ಲ ಪುರಾಣ, ಇಲ್ಲ ಬೃಹತ್ ಕಥೆ ನಾಟಕಗಳಿಗೆ ವಿಶೇಷವಾಗಿ ಇದು ಮೂಲವಾಗಿರುತ್ತೆ. ನಾವು ಹಿಂದೆ ಒಂದು ಮಾತು ಹೇಳ್ತಾ ಇದ್ವಿ, ದಿ ಬ್ಯೂಟಿಫುಲ್ ಎಡಿಫೈಸ್ ಆಫ್ ಸಂಸ್ಕೃತ್ ಲಿಟರೇಚರ್ ಸ್ಟ್ಯಾಂಡ್ಸ್ ಆನ್ ಎ ಟ್ರೈಪಾಯ್ಡ್ ಸ್ಟ್ಯಾಂಡ್, ಒಂದು ರಾಮಾಯಣ ಮಹಾಭಾರತ ಬೃಹತ್ ಕಥಾ ಅಂತ. ರಾಮಾಯಣ ಮಹಾಭಾರತ ಇದು ಮೂರು ಮೇಲೆ ಸುಭದ್ರವಾಗಿ ನಿಂತಿದೆ ಅಂತ. ಎಲ್ಲರೂ ಕೂಡ ಅಲ್ಲಿಂದ ಕಥೆಗಳನ್ನ, ಪ್ರಸಂಗಗಳನ್ನ ತಗೊಂಡು ಬಂದಿದ್ದಾರೆ. ಇವನು ಸುಂದರವಾದ ನಾಟಕಗಳನ್ನು ನೋಡಿ, ಕಾವ್ಯಗಳನ್ನು ನೋಡಿ, ಖಂಡಕಾವ್ಯ ನೋಡಿ, ಮಹಾಕಾವ್ಯ ನೋಡಿ, ಯಾವ್ದು ನೋಡಿದ್ರು ಕೂಡ ಇಲ್ಲಿನ ಯಾವುದೋ ಒಂದು ಪ್ರಸಂಗವನ್ನ, ಒಂದು ಕಥೆಯನ್ನ ತಗೊಂಡು ಬರೆದಿರುವಂತಹದ್ದು. ಈಗ ನಮ್ಮಲ್ಲಿ ಮುಂದಿನ ಸಾಹಿತ್ಯಗಳಿಗಂತೂ ಮಹಾಭಾರತ ಪ್ರೇರಣೆ ಕೊಟ್ಟಿರೋದನ್ನ ಅನುಕ್ರಮಣಿಕೆಯಲ್ಲೇ ಹೇಳಿದೆ. ಸರ್ವೇಷಾಂ ಕವಿ ಮುಖ್ಯಾನಾಂ ಉಪಜೀವಿಯೋ ಭವಿಷ್ಯತಿ ಪರ್ಜನ್ಯಯೋ ಭೂತಾನಾಂ ಅಕ್ಷಯೋ ಭಾರತದ್ರುಮಃ ಅಂತ. ಇನ್ನು ಇದಕ್ಕಿಂತ ಬೇಕಾಗಿದೆಯಾ? ಪರ್ಜನ್ಯಯೋ ಭೂತಾನಾಂ ಅಕ್ಷಯೋ ಭಾರತದ್ರುಮಃ. ಇದಕ್ಕೆ ಒಂದೋ ಎರಡೋ ಅಂತಲ್ಲ, ಆ ಪದ ಇದೆಯಲ್ಲ ಅಕ್ಷಯ ಅನ್ನೋದು ಇವತ್ತಿಗೂ ಕೂಡ ನಡೀತಾ ಇದೆ. ಯಾವ ಫ್ರೆಂಚ್ ಟಿವಿ ಸೀರಿಯಲ್ನವರು ಮಹಾಭಾರತವನ್ನು ಕುರಿತು
ಹದಿಮೂರು ಎಪಿಸೋಡ್ಗಳೊಂದು ಇದು ಮಾಡ್ದ. ಇನ್ನು ನಾನಾ ರೀತಿಯಲ್ಲಿ ಇದನ್ನ ಉಪಯೋಗಿಸ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ಮಹಾಭಾರತದ ಪಾತ್ರಗಳು ಬರೀ ಆ ಪಾತ್ರಗಳ ಒಂದು ಲಿಮಿಟೇಷನ್ ಅಲ್ಲೇ ಇಲ್ಲ, ದೇ ಎಕ್ಸೀಡ್ ದೇರ್ ಲಿಮಿಟೇಷನ್, ಅಂದ್ರೆ ಲಿಮಿಟ್ಸ್ ಅವರು ಏನ್ ಮಾಡಿದರೆ, ದೇಶ ಕಾಲ ಅದನ್ನ ಮೀರಿದಂತಹ ಯೂನಿವರ್ಸಲ್ ತತ್ವಗಳನ್ನ, ಅದು ಮಾನವಿಕವಾಗಿರಲಿ ದೈಶಿಕವಾಗಿರಲಿ, ಅದು ಅದನ್ನ ಹೇಳೋದ್ರಿಂದ ಅದು ಅಲ್ಲಿಗೆ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ. ಯೂನಿವರ್ಸಲ್ ಪ್ರಿನ್ಸಿಪಲ್ಸ್. ಈಗ ಒಬ್ಬ ದುರ್ಯೋಧನ, ಆ ಒಂದು ಮನುಷ್ಯನ ಆರೋಗೆನ್ಸ್, ಅವನ ಒಂದು ಸ್ವಾರ್ಥ, ಅವನ ಒಂದು ಕ್ರೌರ್ಯ, ಇಂಥದ್ದನ್ನ ದುರ್ಯೋಧನ ಒಬ್ಬ ವ್ಯಕ್ತಿ ಪ್ರತಿನಿಧಿಸ್ತಾ ಇದ್ದಾನಷ್ಟೇ, ಅದು ಮನುಷ್ಯನಲ್ಲಿರುವಂತಹದ್ದೇ. ಹೀಗೆ ಈ ರೀತಿಯಾಗಿ ಯೂನಿವರ್ಸಲ್ ಅಂದ್ರೆ ವೈಶ್ವಿಕವಾದಂತಹ ತತ್ವಗಳನ್ನ ಎಲ್ಲ ವಿಚಾರದಲ್ಲೂ ಕೂಡ, ಇದು ನಾನು ದುರ್ಯೋಧನದ್ದು ಕೆಟ್ಟ ಉದಾಹರಣೆ ಕೊಟ್ಟೆ, ಸಾತ್ವಿಕವಾದಂತಹ ಆಧ್ಯಾತ್ಮಿಕವಾದ ಉದಾಹರಣೆಗಳು ಕೂಡ ಇರಬಹುದು. ಈಗ ಕೃಷ್ಣನಂತಹದ್ದನ್ನು, ಹಾಗಾಗಿ ಇದಕ್ಕೆ ಮಹಾಭಾರತ ಆಧಾರವಾಗಿದೆ. ನಮಗೆ ಪರ್ಜನ್ಯ ಭೂತಾಮಹನ ಅನ್ನೋದರ ವಿಶೇಷನೂ ಅರ್ಥವಾಗುತ್ತೆ. ಪರ್ಜನ್ಯಾದ ಅನ್ನ ಸಂಭವ ಅನ್ನಾದ್ಭವಂತಿ ಭೂತಾನಿ, ಸಕಲಕ್ಕೂ ಕೂಡ ಆಧಾರಭೂತವಾಗಿರುವಂತಹದ್ದು ಪರ್ಜನ್ಯ, ಅನ್ನಕ್ಕೆ ಆಧಾರ, ಅನ್ನದಿಂದಲೇ ಸರ್ವಭೂತೋತ್ಪತ್ತಿಯಾಗುತ್ತೆ. ಹಾಗಾಗಿ ಪರ್ಜನ್ಯವ ಭೂತಾನಂ ಅಂತ ಹೇಳಿರೋದು ತುಂಬಾ ಅರ್ಥವತ್ತಾದ, ವಿಶೇಷವಾದಂತಹ ಆದರೆ ಸಾರ್ಥಕವಾದಂತಹ ಮಾತು ಅಂತ ಸ್ಪಷ್ಟವಾಗುತ್ತೆ. ಈಗ ಕನ್ನಡ ಸಾಹಿತ್ಯದಿಂದ ಒಂದು ಇತ್ತೀಚಿನದು ಹೇಳಬೇಕು ಅಂದ್ರೆ, ನೋಡಿ ಈ ಏಕಲವ್ಯನ ಪ್ರಸಂಗ ಒಂದು ಅನುಷ್ಠುಪಲ್ಲಿ ಬರುವಂತಹದ್ದು, ಅದನ್ನ ಇಟ್ಕೊಂಡು ಎಂಥ ನಾಟಕ ಬರೆದ್ರು, ಬೆರಳಿಗೆ ಹೊರಳಿಳಂತ ನಮ್ಮ ಕುವೆಂಪು ಅವರು. ಅದೇ ರೀತಿಯಲ್ಲಿ ಪರ್ಪಸ್ ಅಂತ ಒಂದು ನಾಟಕವನ್ನು ಬರೆದಿದ್ದಾರೆ ಟಿ ಪಿ ಕೈಲಾಸಂ ಅವರು, ಈ ಏಕಲವ್ಯನ ಪ್ರಸಂಗವನ್ನು ಇಟ್ಕೊಂಡು. ಹಾಗೆ ಎಲ್ಲೋ ಸುಮ್ಮನೆ ಹೀಗೆ ಸೂಚಿಸಿರೋದನ್ನ ಹಾಗೆ ತಗೊಂಡು ಅದನ್ನ ಕುರಿತು ತುಂಬಾ ಮನೋಜ್ಞವಾದಂತಹ ಕೃತಿಗಳನ್ನ ನಾಟಕ ರೂಪದಲ್ಲಿ ಕಾವ್ಯ ರೂಪದಲ್ಲಿ ಬರ್ಕೊಂಡಿರೋದು ಉಂಟು. ಇದರಲ್ಲಿ ಕಿರಾತಾರ್ಜುನೆಯ ಪ್ರಸಂಗ, ಇದು ವನಪರ್ವದಿಂದ ತಗೊಂಡಿರುವಂತಹ ಪ್ರಸಂಗ. ಇದ್ದಾನೆ ಹಾಡದರು ದ್ರೌಪದಿ ಯುಧಿಷ್ಠಿರನಿಗೆ ತನ್ನ ಮನಸ್ಸಿನ ಅಭಿಪ್ರಾಯಗಳನ್ನ, ನನ್ನ ಅಭಿಪ್ರಾಯಗಳನ್ನ ಹೇಳುವಂತಹದ್ದು. ಈಗಾಗಲೇ ನಮ್ಮ ಯುಧಿಷ್ಠಿರ ತನ್ನ ಗೂಢ ವ್ರತವನ್ನ ಆಚರಿಸಿ, ತುಂಬ ವಿಶೇಷ ಅಂದ್ರೆ ಅವನೊಂದು ವಿಶೇಷವಾದಂತಹ ಒಂದು ವ್ರತ ಇಟ್ಕೊಂಡಿರ್ತಾನಂತೆ. ಏನಂದ್ರೆ, ಯಾರಾದರೂ ಬಂದು ಕರೆದ್ರೆ ರಾಜನಾದವನನ್ನ, ಬಾ ಜೂಜಾಡೋಣ ಅಂತಂದ್ರೆ ಇಲ್ಲ ಅನ್ನೋಲ್ವಂತೆ. ಎಂತ ಮನೆ ಹಾಳು ಗೂಢ ವ್ರತ ರೀ ಇದು, ಎರಡೆರಡು ಸತಿ ಆಡ್ತಾನಲ್ವಾ. ಈ ವ್ರತವನ್ನ ಪಾಲಿಸಿ ಅವನು, ನಾವುಗಳು ವ್ರತಗಳು ಇಟ್ಕೊಂಡು, ನಾನೇ ಒಂದು ವ್ರತ ಇಟ್ಕೊಂಡಿದ್ದೀನಿ, ನಮಗ್ ಬುದ್ಧಿ ಬಂದಾದ್ಮೇಲೆ ಒಂದು ವ್ರತ ಪಾಲಿಸ್ತಾ ಇದ್ದೀನಿ, ಹೆಚ್ಚಿಗೆ ಎಲೆಯಲ್ಲಿ ಬಡಿಸ್ಕೋಬಾರ್ದು, ಬಡಿಸಿದ್ದನ್ನ ಬಿಡಬಾರ್ದು, ಇದು ಒಂದು ಗೂಢ ವ್ರತ, ಮನೆ ಹಾಳ ಅಲ್ಲ ಖಂಡಿತ. ಅದರಿಂದ ಇದು ತುಂಬಾ ವಿಚಿತ್ರವಾದಂತ. ಹೀಗೆ ಮಾಡಿ ಯುಧಿಷ್ಠಿರ ರಾಜ್ಯವನ್ನೆಲ್ಲ ಕಳ್ಕೊಂಡು ಬಂದಿದ್ದಾನೆ, ಮನದಲ್ಲಿ ಕೂತಿದ್ದಾನೆ. ಏನು ಒಂದು ದಿವಸ ಇಲ್ಲ, ಎರಡು ದಿವಸ ಇಲ್ಲ, 12 ವರ್ಷ ವನವಾಸ ಮಾಡಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಬೇಕಾದಷ್ಟು ಪ್ರಸಂಗಗಳು ನಡೆಯುತ್ತೆ. ಅಫ್ಕೋರ್ಸ್ ಆ ಭಾರತದ ಸಕಲ ಪ್ರದೇಶಗಳನ್ನು ಕೂಡ ಅವರು ಸಂಚರಿಸ್ತಾರೆ. ಅಲ್ಲಿ ಹಿಸ್ಟರಿ, ಫಿಲಾಸಫಿ, ಪುರಾಣ, ಜಿಯೋಗ್ರಫಿ ಎಲ್ಲವೂ ಕೂಡ ಬರುತ್ತೆ. ಆದ್ರಿಂದಾನೆ ಮಹಾಭಾರತ ಧರ್ಮೇಜ ಅರ್ಥೇಜ ಕಾಮೇಜ ಮೋಕ್ಷೇಜ ಭರದರ್ಶವ ಎದಿ ಹಸ್ತಿ ತದನ್ಯತ್ರ ಎನ್ನೇ ಹಸ್ತಿನ ಕುತ್ರಿಚಿತಿ ಅನ್ನೋ ರೀತಿಯಲ್ಲಿ ಅಷ್ಟು ಅಗಾಧವಾದಂತಹ ವ್ಯಾಪ್ತಿಯನ್ನು ಪಡ್ಕೊಂಡಿರುವಂತಹದ್ದು. ಇಲ್ಲಿ ಈ ಪ್ರಸಂಗವನ್ನ, ಈ ವನಪರ್ವದಲ್ಲಿ ಪರ್ವದ ಪ್ರಸಂಗವನ್ನ ತಗೊಂಡಿದೆ. ಇಲ್ಲಿ ಇವರು ಇದ್ದಾಗ ಇವರು ವ್ಯಾಸರು ಬರ್ತಾರೆ, ಬಂದು ನೋಡಪ್ಪ ದುರ್ಯೋಧನ 12 ವರ್ಷ ರಾಜ್ಯ ಆಳದ್ಮೇಲೆ ನಿನಗೆ ಅವನ ಮಾತಿನ ಹಾಗೆ ಅಲ್ಲಿ ಏನು ಸಮಯ ಇದೆ, ಸಮಯ ಅಂದ್ರೆ ಆ ಪ್ರತಿಜ್ಞೆ ಪ್ರಕಾರ ನಿಮ್ಮ ಇದನ್ನ ವಾಪಸ್ ಕೊಡ್ತಾನೆ ಅಂತ ಏನಿಲ್ಲ, ನೀವು ಯುದ್ಧಕ್ಕೆ ಸನ್ನದ್ಧರಾಗಬೇಕು. ಯಾಕೆಂದ್ರೆ ಅವನು ಜಿಂಹ ವೃತ್ತಿಯವನು ಅಂತ ಹೇಳ್ತಾರೆ, ಅಂದ್ರೆ ಅವನ ಸ್ವಭಾವದಲ್ಲೇ ಮೋಸ ಕುತಂತ್ರ ಅಡಗಿರೋದ್ರಿಂದ ನೀವು ಅದಕ್ಕೆ ಸಿದ್ಧರಾಗಬೇಕು ಅಂತ ಹೇಳಿ ಆ ಇಂದ್ರ ಇವನನ್ನ ಅರ್ಜುನನನ್ನ ಕಳಿಸು, ಇಂದ್ರಕೀಲ ಪರ್ವತಕ್ಕೆ ಹೋಗಿ ಅವನು ವಿಶೇಷವಾದಂತಹ ತಪಸ್ಸನ್ನು ಮಾಡಿ ಆ ಒಂದು ಅಸ್ತ್ರವನ್ನು ಪಡ್ಕೊಂಡು ಬರಲಿ, ಪಾಶುಪತಾಸ್ತ್ರವನ್ನ, ಇದು ಮುಂದೆ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ. ಯಾಕೆಂದ್ರೆ ಆ ಯುದ್ಧದಲ್ಲಿ ಮುಂದೆ ಬರುವಂತಹ ಅವರು ಸಾಮಾನ್ಯರೆಲ್ಲ ಅತಿರಥ ಮಹಾರಥರು, ಎಲ್ಲರೂ ಕೂಡ ಶಸ್ತ್ರಾಸ್ತ್ರ ಸಂಪನ್ನರು. ಇಲ್ಲಿ ಒಂದು ವ್ಯತ್ಯಾಸ ಇದೆ, ಅಸ್ತ್ರವನ್ನು ಪಡೆಯೋದಕ್ಕೆ ಶಸ್ತ್ರವನ್ನು ಪಡೆಯೋದಕ್ಕೆ ತಪಸ್ಸ್ಯಾಕೆ ಅಂತ. ತುಂಬಾ ಸುಲಭ ಅದನ್ನ ಅರ್ಥ ಮಾಡ್ಕೊಳ್ಳೋದು. ಈಗ ಏನಾದರೂ ಒಂದು ಟೆಕ್ನಾಲಜಿ ನಾವು ಡೆವಲಪ್ ಮಾಡಬೇಕಾದ್ರೆ ಫಸ್ಟ್ ಏನ್ ಮಾಡ್ತೀವಿ, R&D ಡಿಪಾರ್ಟ್ಮೆಂಟ್ ಇಟ್ಕೊಳ್ತೀವಿ ಅಲ್ವಾ. ಅದೇ ರೀತಿ ಈ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಈ ಅರ್ಜುನ ತನ್ನ ಮನಸ್ಸು ಈ ಇದನ್ನ
ಸರಿಯಾದ ರೀತಿಯಲ್ಲಿ ಕೂರಿಸಿ ಆ ಯೋಗ ವಿದ್ಯೆಗಳನ್ನೆಲ್ಲ ಕಲಿತು ಅಲ್ಲಿಂದ ಆ ತಪಸ್ಸಿನ ಫಲವಾಗಿ ಈ ಅಸ್ತ್ರವನ್ನು ಪಡಿತಾನೆ. ನಮ್ಮಲ್ಲಿ ಅಸ್ತ್ರ ಶಸ್ತ್ರ ಎರಡೂ ಇದೆ. ಶಸ್ತ್ರ ಅಂದರೆ ಫಿಸಿಕಲ್ ವೆಪನ್ಸ್, ಅಸ್ತ್ರಗಳು ಅಂತ ಹೇಳಿದ್ರೆ ಮಂತ್ರಶಕ್ತಿಯಿಂದ ಪ್ರಯುಕ್ತವಾಗುವಂಥದ್ದು. ಸೊ ಈ ಪಾಶುಪತ ಅಸ್ತ್ರವನ್ನು ಪಡ್ಕೊಂಡು ಬರ್ತಾನೆ ಅನ್ನೋದು ಬಹಳ ಮುಖ್ಯ. ಈ ಪ್ರಸಂಗವೇ ನಮ್ಮ ಕಿರಾತಾರ್ಜುನೀಯ ಮಹಾಕಾವ್ಯದ ಮುಖ್ಯವಾದಂತಹ ಒಂದು ವಸ್ತು. ಭಾರವಿಯ ಈಗ ವಸ್ತು ಹೇಳದ್ಮೇಲೆ ಭಾರವಿಯ ಸ್ಥಾನ ಏನು ಈ ಸಂಸ್ಕೃತ ಸಾಹಿತ್ಯ ಪರಂಪರೆಯಲ್ಲಿ ಅನ್ನೋದನ್ನು ಒಂದೆರಡು ಮಾತುಗಳಲ್ಲಿ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಭಾರವಿ ಕಾಳಿದಾಸನ ನಂತರದವನು, ಮಾಘನಿಗೆ ಈ ಕಡೆಯಿಂದ ತುಂಬಾ ಹತ್ತಿರದವನು. ಮಾಘನಂತ ಮಹಾವಿದ್ವತ್ ಕವಿ, ನವಸರ್ಗಗತೆ ಮಾಘೆ ನವಶಬ್ದೋನ ವಿದ್ಯತೆ, ಅಷ್ಟರ ಮಟ್ಟಿಗೆ ಮಹಾವಿದ್ವತ್ತನ್ನು ಪ್ರದರ್ಶಿಸಿದವನು ವ್ಯಾಕರಣ ಶಾಸ್ತ್ರದಲ್ಲಿ. ಅಂಥ ಮಾಘನ ಒಂದು ಕಡೆ ಈ ಕಡೆ, ಆ ಕಡೆ ಕಾಳಿದಾಸ ಎಲ್ಲರಿಗೂ ಕೂಡ ಪ್ರಿಯನಾದಂತಹ, ಈಗಾಗಲೇ ಅವರು ಹೇಳಿದ್ದಾರೆ ದ್ರಾಕ್ಷಾಪಾಕದ ಪಾಕವನ್ನು ಬಟ್ಟೆ ಇಳಿಸಿ ನಮ್ಮನ್ನ ಲೋಕರಂಜನೆ ಮಾಡಿದಂಥವನು. ಇವರಿಬ್ಬರು ಮಧ್ಯದಲ್ಲಿ ಇದ್ದವನು. ಈಗ ನಮ್ಮ ದೇಶದಲ್ಲಿ ಬೇಕಾದಷ್ಟು ಜನ ಕವಿಗಳು ಬಂದಾಗೆಲ್ಲ ಅವರ ಬಗ್ಗೆ ತಮ್ಮ ತಮಗೆ ಒಪ್ಪಿದಂತಹ ಒಂದು ಕ್ರಿಟಿಕಲ್ ಕಮೆಂಟ್ಸ್ ಮಾಡಿದ್ದಾರೆ, ಮಾಡೇ ಮಾಡ್ತಾರೆ, ನಾವು ಮಾಡಲ್ವೇ, ಅವರು ಮಾಡಿದ್ದಾರೆ. ಈಗ ಭಾರವಿ ಮತ್ತು ಮಾಘ ಇವರಿಬ್ಬರನ್ನು ಕೂತ್ಕೊಂಡು ಇಬ್ಬರನ್ನು ಇಟ್ಟುಕೊಂಡು ಒಂದು ಮಾತು ಹೇಳಿರೋದುಂಟು. ತಾವತ್ ಭಾರವೇರ್ಭಾತಿ ಯಾವನ್ ಮಾಘಸ್ಯ ನೋದಯ ಉದಿತೇದ ಪುನರ್ಮಾಗೆ ಭಾರವೇರ್ಭಾ ರವೇರ್ಭ ಅಂತ. ಅಂದ್ರೆ ಎಲ್ಲಿವರೆಗೆ ಭಾರವಿ ಮೆರಿತಂದ್ರಿ, ಮಾಘ ಬರೋವರೆಗೂ ಅಷ್ಟೇ, ಅವನು ಬಂತು ಅಂದ್ರೆ ಇವನ್ ಮಂಕಾಗುತ್ತಾನೆ ಅಂತ. ಹೇಗೆ ಅಂದ್ರೆ ಚಳಿಗಾಲದ ಸೂರ್ಯನ ಹಾಗೆ ಮಾಘ ಮಾಸದಲ್ಲಿ ಸೂರ್ಯನ ಕಾಂತಿ ಅಥವಾ ತೀವ್ರತೆ ತಿಗ್ಮತೆ ಕಮ್ಮಿ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಹೀಗೆ ಹೇಳಿದ್ದಾರೆ. ಇದರಿಂದ ಒಂದು ಶ್ರೀಹರ್ಷ, ಆ ಮುಂದೆ ಇನ್ನೊಬ್ಬ ಮಹಾವಿದ್ವತ್ ಕವಿ ಬರ್ತಾನೆ, ಅವನು ಶೇಮ ಶೇಮುಷ ಮಾಷಾ ನಮಶ್ನಾಮಿ ಅನ್ನೋ ಅಂತ ಮಹಾಕವಿ. ಅವನ ಬಾಯಿ ಬಿಟ್ರೆ ತುಂಬಾ ಕಠೋರವಾದಂತಹ ಪದಗಳೇ ಬರ್ತಾ ಇತ್ತಂತೆ, ಯಾರಿಗೂ ಗೊತ್ತಾಗದೆ ಇರುವಂತಹದ್ದು. ಅದನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ, ಆ ತೀವ್ರತೆಯನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅಂತಾನೆ ದಿವಸ ಇಡ್ಲಿ ತಿನ್ನುವಂತ ಸೋದರ ಮಾವ ಒಂದು ಸಜೆಷನ್ ಕೊಡ್ತಾನೆ. ಅಂದ್ರೆ ಇಡ್ಲಿ ತಿನ್ನೋರೆಲ್ಲ ನಮ್ಗೆ ತುಂಬಾ ಪ್ರಿಯವಾದಿದ್ದು ಇಡ್ಲಿ ಸಾಂಬಾರು, ತುಂಬಾ ಬುದ್ಧಿ ಕಮ್ಮಿ ಆಗುತ್ತೆ ಅಂತಲ್ಲ, ಅವನಿಗೊಂದು ವಿಶೇಷವಾದಂತ ರೆಸಿಪಿ ಕೊಡ್ತಾನೆ ಅವನ್ ಬೇರೆ. ಒಟ್ಟಿನಲ್ಲಿ ಹರ್ಷ ಇನ್ನು ಇವನಿಗಿಂತ ವಿದ್ವತ್ತನ್ನು ಪ್ರದರ್ಶಿಸಿದಂಥವನು. ಆಮೇಲೆ ಇದೊಂದು, ಆದರೆ ಇದೆಲ್ಲ ಒಂದು ಮಟ್ಟದ ಕಮೆಂಟ್ಸ್ ಅಂತ ಹೇಳ್ಕೋಬಹುದು. ಇವಾಗ ನಾವು ಇಲ್ಲಿ ಕೂತ್ಕೊಂಡು ಎಲ್ಲ ಕಾವ್ಯಗಳನ್ನು ನೋಡಿದಾಗ ಯಾವ್ದು ಯಾವುದರ ಯೋಗ್ಯತೆ ಏನು, ಯಾವ ಯಾವುದರ ಸ್ಥಾನ ಏನು ಅನ್ನೋದನ್ನ ತುಂಬಾ ಚೆನ್ನಾಗಿ ನಾವು ನಿಷ್ಕರ್ಷಿಸಬಹುದು. ಇವೆಲ್ಲ ಒಂದು ಚಾಟುಕ್ತಿಗಳು, ಚಮತ್ಕಾರವನ್ನ ತೋರಿಸುವಂತಹ ಮಾತುಗಳು ಅಂತ ಗ್ರಹಿಸಬಹುದು. ಅದೇ ರೀತಿ ಇನ್ನೊಂದು ಒಂದು ಕಣ್ಣನವರು ಹೇಳ್ತಾ ಇದ್ರು, ಈ ತುಂಬಾ ಅಗಾಧವಾದಂತಹ ವ್ಯಾಪ್ತಿ ಇರುವಂತಹ ಒಬ್ಬ ಕವಿ, ಅದು ಮಾತಿನ ವೈಖರಿಯಲ್ಲಾಗಲಿ, ಪ್ರತಿಭಾ ಪ್ರದರ್ಶನದಲ್ಲಾಗಲಿ, ಅವರ ಕಲ್ಪನಾ ಶಕ್ತಿಯಲ್ಲಾಗಲಿ, ವಸ್ತು ರಚನಾ ಸಂವಿಧಾನ ಕೌಶಲ ಇಂಥ ಎಲ್ಲದನ್ನು ಬಿಟ್ಟು ಯಾವುದೋ ಒಂದು ಸಣ್ಣ ಮಾತಿನಿಂದ ಆ ಕವಿನ ವರ್ಣಿಸ್ಬಿಡೋದು, ಒಬ್ಬ ಮಾತಾಡಿದ ಸಸ್ಯ ಅಂತ. ಆದ್ರೆ ಹಾಗೆ ಹೇಳ್ಕೊಂಡ್ಬಂದು ಅದು ಹೇಳಿದ್ರೆ ಹೇಳ್ಕೊಳ್ಳಿ ಪಾಪ, ಕೊನೆಯಲ್ಲಿ ಮಾಘೇ ಸಂತಿ ತ್ರಯೋಗುಣ ಅಂದ್ಬಿಟ್ಟು. ಮಾಘೇ ಸಂತಿ ತ್ರಯೋಗುಣ ಅಂದ್ರೆ ಉಪಮಾ ಕಾಳಿದಾಸಸ್ಯ ಭಾರವೇ ಅರ್ಥಗೌರವಂ ದಂಡಿನ ಪದಲಾಲಿತ್ಯ ಮಾಘೇ ಸಂತಿ ತ್ರಯೋಗುಣ. ಇದರ ಅರ್ಥ ಏನಾಗುತ್ತೆ ಅಂತ ಹೇಳಿದ್ರೆ, ಇವರೆಲ್ಲ ಒಂದೊಂದು ಗುಣ ಇದೆ, ಮಾಘನಲ್ಲಿ ಮೂರೂನು ಇದೆ. ಅಂದ್ರೆ ಒಂದು ಅರ್ಥದಲ್ಲಿ ಮಾಘ ಇವರೆಲ್ಲರಿಗಿಂತ ತುಂಬಾ ಶ್ರೇಷ್ಠ ಅಂತ ಹೇಳ್ಕೊಳ್ಳಿ. ಸಿ ಇಟ್ ಹ್ಯಾಸ್ ಬೀನ್ ಎ ಡೆಮಾಕ್ರೆಟಿಕ್ ಕಂಟ್ರಿ ಫ್ರಮ್ ಟೈಮ್ಸ್ ಇನ್ ಮೆಮೋರಿಯಲ್, ಯಾರೇನ್ ಬೇಕಾದ್ರೂ ಹೇಳ್ಬೋದು. ಈಗ ಪ್ರೆಸೆಂಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅನ್ನ ಈಸ್ ಬೆಟರ್ ದ್ಯಾನ್ ದಿ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳುವಂತವ್ರು ಇದಾರೆ, ನಾವೇನ್ ಬೇಡ ಅಂತೀವ, ಹೇಳ್ಕೊಳ್ಬೇಡಿ. ಹಾಗೆ ಅದಲ್ಲ, ಆಕ್ಚುಲಿ ನಾವು ಸ್ವಲ್ಪ ಕ್ರಿಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಮಾಘೇ ಸಂತಿ ತ್ರಯೋ ಗುಣಃ, ಮಾಘನಲ್ಲಿ ಮೂರು ಗುಣಗಳು ಇರಬಹುದು, ಆದ್ರೆ ಅವರಲ್ಲಿ ಇಲ್ಲದೆ ಇರುವಂತಹದ್ದು ಇವನಲ್ಲಿ ಏನೂ ಇಲ್ಲ, ಇವರೆಲ್ಲರಿಗಿಂತ ಅವನು ಶ್ರೇಷ್ಠನಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಈ ರೀತಿಯಾಗಿ ಒಂದು ಕ್ರಿಟಿಕಲ್ ರಿಮಾರ್ಕ್ಸ್ ಮಾಡಿರೋರು ಉಂಟು, ಅದನ್ನ ಆಯಾಯ ಮಟ್ಟಕ್ಕೆ ನಾವು ತಗೋಬೇಕಾಗತ್ತೆ ಅನ್ನೋದಕ್ಕೋಸ್ಕರವಾಗಿ ಆ ಮಾತನ್ನು ಹೇಳಿದ್ದು. ಒಟ್ಟಿನಲ್ಲಿ ಯಾರ ಗುಂಪನ್ನ ಕುರಿತು, ಯಾವ್ಯಾವ ನಾಲ್ಕಾರು ಕವಿಗಳ ಗುಂಪನ್ನ ಕುರಿತು ಹೇಳಬೇಕಾದ್ರೂ ಕೂಡ ಭಾರವಿಯ ಹೆಸರು ಅಲ್ಲಿರುತ್ತೆ.
ಅವನದೊಂದು ವಿಶೇಷವಾದಂತಹ ಒಂದು ಶಕ್ತಿ, ಅರ್ಥ ಗೌರವ, ಅರ್ಥ ಸಂಪತ್ತಿ, ಅದನ್ನ ಎಲ್ಲರೂ ಗ್ರಹಿಸಿದ್ದಾರೆ ಅನ್ನೋದು ನಮಗೆ ಇಲ್ಲಿ ಬಹಳ ಮುಖ್ಯವಾಗಿರುವಂತಹದ್ದು. ಇನ್ನ ಎಕ್ತರ್ ನಾಗರಾಜ್ ಅವ್ರು ಹೇಳಿದ್ರು, ಅದರಿಂದ ಸ್ಕಿಪ್ ದಟ್ ಪಾಯಿಂಟ್. ನಾರಿಕೇಯ ಫಲ ಸಂಹಿತ ಮೋಚೋ ಭಾರವೇ ಅಂತ ಮಲ್ಲಿನಾಥ ಈ ಐದು ಮಹಾಕಾವ್ಯಗಳಿಗೆ ವ್ಯಾಖ್ಯಾನಗಳನ್ನು ಬರೆದಿದ್ದಾನೆ. ಇದರಲ್ಲಿ ಘಂಟಾಪತ ಅನ್ನೋ ವ್ಯಾಖ್ಯಾನವನ್ನು ಬರೆದಿದ್ದಾನೆ. ಅವು ಬರೆಯುವಾಗ ಒಂದು ವಿಷಯವನ್ನ ಹೇಳ್ತಾನೆ, ಯಾತಕ್ಕೆ ಘಂಟಾಪದ ವ್ಯಾಖ್ಯಾನ ಬರದೆ ಅಂತ ಹೇಳುವಾಗ, ನಾನಾ ನಿಬಂಧ ವಿಷಮೈಕ ಪದೈರ್ನಿತಾಂತಂ ಸಾಶಂಕ ಚಂದ್ರಮನ ಖಿನ್ನ ಧಿಯಾಮಶಂಕಂ ಕರ್ತುಂ ಪ್ರವೇಶಮಿಹ ಭಾರವಿ ಕಾವ್ಯಬಂಧೆ ಘಂಟಾಪತಮಿ ನೂತನ ಮಾತ ನಿಶ್ಚೆ ಅಂತ ಹೇಳ್ತಾನೆ. ಅಂದ್ರೆ ಇವನು ಅನೇಕ ಶಾಸ್ತ್ರಗಳನ್ನು ಬಲ್ಲವನು, ತುಂಬಾ ಸೊಗಸಾದಂತಹ ಒಂದು ಮಾತಿನ ಚಾಕಚಕ್ಯತೆ ಇರೋನು. ಇವನು ಒಂದು ಪದದಲ್ಲಿ ಅನೇಕ ಅರ್ಥಗಳನ್ನು ತುಂಬಿ ಅನೇಕ ಶಾಸ್ತ್ರಗಳ ಛಾಯೆಗಳನ್ನ ಅಲ್ಲಿ ತರೋನು. ಅದರಿಂದ ಸಾಮಾನ್ಯರಿಗೆ ಇದನ್ನ ಅಷ್ಟು ಸುಲಭದಲ್ಲಿ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ, ಅದ್ರ ಅದು ಅವರಿಗೆ ಶಂಕೆ ಉಂಟಾಗುತ್ತೆ. ಅದರಿಂದ ನಿಶಂಕವಾಗಿ ಹೋಗ್ಲಿ ಅಂತ ನಾನು ಘಂಟಾಪಥ ಅನ್ನೋ ಒಂದು ಒಳ್ಳೆ ದಾರಿ ಮಾಡ್ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಸೊ ಲೆಟ್ ಇಸ್ ಥ್ಯಾಂಕ್ ಮಲ್ಲಿನಾಥ ಸೂರಿ ಫಾರ್ ದಟ್. ನಿಜವಾಗ್ಲೂ ಘಂಟಾಪಥ ತುಂಬಾ ಶ್ರೇಷ್ಠವಾದಂತಹ ಒಂದು ವ್ಯಾಖ್ಯಾನ. ಇದಕ್ಕೆ ಅನೇಕ ವ್ಯಾಖ್ಯಾನಗಳಿದೆ, ಒಂದು ಏಳೆಂಟು ವ್ಯಾಖ್ಯಾನಗಳಿದೆ, ಕೆಲವು ಸಿಗೋದೇ ಇಲ್ಲ. ಆದರೆ ಘಂಟಾಪದ ಮಾತ್ರ ಉಳ್ಕೊಂಡು ಬಂದಿದೆ, ಅತ್ಯಂತ ಉತ್ತಮವಾದಂತಿರೋದು. ಇದರ ಸಹಾಯ ತಗೊಂಡೆ ನಾವಿವತ್ತು ಭಾರವಿ ಕವಿಯ ಎಲ್ಲ ಶ್ರೇಷ್ಠ ಗುಣಗಳನ್ನ ಗ್ರಹಿಸೋದಕ್ಕೆ ಸಾಧ್ಯವಾಗಿದೆ. ಈಗ ಈ ಮಹಾಕಾವ್ಯ ಒಂದು ವಿಶೇಷವಾದಂತ ಕಾಳಿದಾಸನಲ್ಲಿ ಇಲ್ಲದೇ ಇರುವಂತಹ ಕೆಲವು ವಿಶೇಷಗಳನ್ನು ಸೇರಿಸಿಕೊಂಡಿದೆ. ನೋಡಿ, ಕಾಲಕ್ರಮದಲ್ಲಿ ಕಾವ್ಯಗಳನ್ನು ಬರೆಯುವಾಗ ಹಿಂದಿನವರಿಗಿಂತ ಮುಂದಿನವರು ಇನ್ನು ಏನೇನೋ ಒಂದು ಹೊಸತನಗಳನ್ನು ಸೇರಿಸ್ತಾರೆ. ಭಾರವಿಯ ಕಾವ್ಯದಲ್ಲಿ ಅನೇಕ ಹೊಸ ಆಕರ್ಷಣೆಗಳು ಇದೆ. ಅದರಲ್ಲಿ ಒಂದು ಏನಪ್ಪಾ ಅಂತ ಹೇಳಿದ್ರೆ ಚಿತ್ರಕಾವ್ಯದ ಆಕರ್ಷಣೆ. ಸಂಸ್ಕೃತದಲ್ಲಿ ತುಂಬಾ ವಿಶೇಷವಾದಂತಹ ಒಂದು ಕಾವ್ಯ ಬಂಧ ಇದೆ, ಚಿತ್ರಕಾವ್ಯ. ನಮ್ಮ ಬೆಂಗಳೂರಿನವರಿಗೆ ಫಾರ್ಚುನೇಟ್ಲಿ ಈ ಅವಧಾನ ಕಾರ್ಯಕ್ರಮಗಳು ಬೇಕಾದಷ್ಟು ನಡೆದು ನಮ್ಗೆಲ್ಲರಿಗೂ ಕೂಡ ಚಿತ್ರಕಾವ್ಯ ಅಂದ್ರೆ ಏನು ಅಂತ ಗೊತ್ತಾಗಿದೆ. ತುಂಬಾ ಆಕರ್ಷಕವಾಗಿರುವಂತಹದ್ದು. ನಾನು ಮೊದಲು ಮೊದಲು ಗಣೇಶ ಅದನ್ನು ಮಾಡ್ತಾ ಇದ್ದಾಗ ಎಷ್ಟು ಅದಕ್ಕೆ ಮನಸ್ಸು ಕೊಟ್ಟಿದ್ದೆ, ಎಷ್ಟು ನನಗದು ನನ್ನ ಮನಸ್ಸನ್ನ ವ್ಯಾಮೋಹಗೊಳಿಸ್ತು ಅಂದ್ರೆ ಅದನ್ನ ಎಲ್ಲರಿಗೂ ಹೇಳಬೇಕು. ಈ ಅವಧಾನ ಕಲೆ ಅನ್ನೋದು ಅತ್ಯಂತ ಅದ್ಭುತವಾದಂತಹದ್ದು, ಭಾರತೀಯ ಕಲೆ. ಇದನ್ನ ಕುರಿತು ಒಂದು ಚಿತ್ರ ಮಾಡಬೇಕು ಅಂತ ಮಾಡಿದ್ದೀನಿ, ಒಂದು ಡಾಕ್ಯುಮೆಂಟ್ರಿ ಫಿಲ್ಮ್ ಬಹಳ ಚೆನ್ನಾಗಿ ಮೂಡಿ ಬಂದಿದೆ, ಗಣೇಶ್ರೇ ಮಾಡಿದ್ದಾರೆ. ಅದರಲ್ಲಿ ನಾವು ಈ ಚಿತ್ರಕಾವ್ಯ ಅವರು ಮಾಡಿದ ಮೇಲೆ ಅದನ್ನ ಬಣ್ಣದ ರೂಪದಲ್ಲಿ, ಈಗ ಪುಷ್ಪಗುಚ್ಛ ಒಂದು ಬಂದ್ರೆ, ಪುಷ್ಪಬಂಧ ಅಂತ ಬಂದ್ರೆ, ಕಮಲ ಬಂಧ ಈ ತರ ಬಂದ್ರೆ ಅದನ್ನ ಬಣ್ಣಗಳಲ್ಲಿ ಹಾಕಿ ತೋರಿಸಿ ಅದು ಹೇಗೆ ಅಂತ ಬಹಳ ಚೆನ್ನಾಗಿ ಕಾಣೋ ಹಾಗೆ ಮಾಡಿದೀವಿ. ಅದು ಬಹಳ ಪ್ರಿಯವಾಗಿದೆ ಎಲ್ಲರಿಗೂ. ಅವಧಾನ ಹೇಗೆ ಹುಟ್ಟಿತು, ಹೇಗೆ ಬೆಳೆಯಿತು ಇತ್ಯಾದಿಗಳನ್ನೆಲ್ಲ. ಇದು ನಮ್ಮ ದೇಶದ ಅತಿ ಅಪೂರ್ವವಾದಂಥ ಕಲೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬೇರೆ ದೇಶಗಳಲ್ಲಿ ಇಂಥ ವಿಶೇಷಗಳು ಇಲ್ಲ. ರೀಸೆಂಟ್ಲಿ ಗಾಟ್ ಒನ್ ಏನಂತ ಹೇಳೋಣ ಎವಿಡೆನ್ಸ್. ನಮಗೆಲ್ಲ ಲಾಲಾ ಹರದಯಾಳ್ ಗೊತ್ತಿದೆ, ಗದರ್ ಪಾರ್ಟಿನವರು, ಒನ್ ಆಫ್ ಅವರ್ ವೆರಿ ಎಮಿನೆಂಟ್ ಎಕ್ಸ್ಟ್ರಾರ್ಡಿನರಿ ಸ್ಕಾಲರ್. 14 ವರ್ಷಕ್ಕೆ ಅವನು ಎಂಎ ಅಷ್ಟು ಓದ್ಬಿಟ್ಟಿದ್ದ. ಅವ್ರ ಕಾಲೇಜ್ನವರು ಲಾಹೋರಲ್ಲಿ ನಿನ್ನ ನಮ್ಮ ಕಾಲೇಜಲ್ಲೇ ಪ್ರಿನ್ಸಿಪಾಲ್ ಆಗಪ್ಪ ಅಂತ 20 ವರ್ಷಕ್ಕೆ ಅವನಿಗೆ ಆಫರ್ ಕೊಟ್ಟಿದ್ರು. ಆ ಹುಡುಗ ಅಲ್ಲಿ ಇದ್ದಾಗ ಆ ಲಾಲಾ ಹರದಯಾಳ್, ಆಮೇಲೆ ಅವನು ಅಮೆರಿಕಾಗೆ ಅಲ್ಲಿ ಇಲ್ಲೆಲ್ಲ ಹೋದ, ತುಂಬಾ ಸ್ವಾತಂತ್ರ್ಯ ಹೋರಾಟ ಮಾಡ್ದ, ಈ ದೇಶಕ್ಕೆ ಬರೋಕೆ ಆಗ್ಲಿಲ್ಲ. ಅಲ್ಲಿ ಒಂದು ಸತಿ ಲಾಹೋರ್ಗೆ ಈ ಯಾರೋ ಒಬ್ರು, ಇದು 1905 ಆ ತರ ಕತೆ, ಅದಕ್ಕಿಂತ ಹಿಂದಿನ ದಶಕದಲ್ಲಿ ನಡೆದಿದ್ದು. ಅಲ್ಲಿ ಯಾರೋ ಒಬ್ರು ಅವಧಾನ ಮಾಡಕ್ ಹೋಗಿದ್ರಂತೆ. ಇವರೆಲ್ಲ ಕಾಲೇಜ್ ಹುಡುಗರು ಆ ಟೈಮಲ್ಲಿ ಹೋಗಿ ಎಲ್ಲ ನೋಡಿದ್ರಂತೆ, ಬಹಳ ಆಕರ್ಷಕವಾಗಿತ್ತು. ಇವನ್ ಲಾಲಾ ಹರದಯಾಳ್ ಫ್ರೆಂಡ್ಸ್ ಅನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟಿದ್ದೇನೆ, ನೋಡು ಅವ್ರು ಮಾಡಿದಂಗೆ ನಾನು ಮಾಡ್ತೀನಿ, ಪ್ರಶ್ನೆಗಳು ಕೇಳಿ ಅಂತ ಶುರು ಮಾಡಿದ್ನಂತೆ. ಅವರು ಕೇಳಿದ್ರೆ ಇವನು ತಕ್ಷಣ ಅವಧಾನ ಮಾಡಕ್ ಶುರು ಮಾಡಿದ್ನಂತೆ. ಇದು ಅವ್ರ ಪ್ರಿನ್ಸಿಪಾಲ್ಗೆಲ್ಲ ಫೋಟೋ ಆಯ್ತಂತೆ, ಅವರು ಇಂಗ್ಲಿಷ್ ಪ್ರೊಫೆಸರು. ಅವ್ರು ಹೇಳಿದ್ರಂತೆ,
ಇಷ್ಟು ಬುದ್ಧಿವಂತ ಇದನ್ನೆಲ್ಲ ಮಾಡಕ್ ಹೋಗ್ತಾ ಇದ್ಯಾ, ತಲೆಗೆಲ್ಲ ಕೆಟ್ಟ ಹೋಗುತ್ತೆ, ಸುಮ್ಮನೆ ಇರೋವೆಲ್ಲ ಮಾಡಬೇಡ ಅಂತ ಅದು ನಿಲ್ಲಿಸಿದ್ರಂತೆ. ಗಣೇಶ್ಗೆ ತಲೆ ಕೆಟ್ಟಿಲ್ಲ ಅಲ್ವಾ, ಇನ್ನು ಎಷ್ಟೊಂದು ಅವಧಾನಿ ಮರಿ ಅವಧಾನಿಗಳನ್ನೆಲ್ಲ ಹುಟ್ಟಾಕ್ತಾ ಇದ್ದಾರೆ ಅವರು. ಅಂದ್ರೆ ಇದು ಅನ್ನೋನ್, ಇದು ಅವ್ರಿಗೆ ಪರಿಚಯವೇ ಇಲ್ಲದೆ ಇರುವಂತಹ ವಿಚಾರ ಅದು. ಈ ರೀತಿಯಾಗಿ ಅಂದ್ರೆ ದಿಸ್ ಇಸ್ ಸಮಥಿಂಗ್ ಯುನಿಕ್, ಭಾರತೀಯ ಮೇಧಾಶಕ್ತಿಯ ಒಂದು ಅತ್ಯಂತ ಅದ್ಭುತವಾದಂತಹ ಪ್ರದರ್ಶನ ಅವಧಾನ ಕಲೆಯಲ್ಲಿ ನಡೆಯುತ್ತೆ ಅಂತ ಹೇಳಬಹುದು. ಇದು ಭಾರವಿನ ಕೂಡ ತುಂಬಾ ದೊಡ್ಡ ಕವಿ, ಅವನ ಮಹಾಕಾವ್ಯವನ್ನ ಓದಿದ್ರೆ ತುಂಬಾ ಸಂತೋಷವಾಗುತ್ತೆ. ಹೀ ಮಸ್ಟ್ ಹ್ಯಾವ್ ಬೀನ್ ಎ ಗ್ರೇಟ್ ಅವಧಾನಿ. ಅನ್ಫಾರ್ಚುನೇಟ್ಲಿ ನಮ್ಗೆ ಸಿಕ್ಕಿರೋದು ಇದು ಒಂದೇ, ಬಹುಶಃ ಎಷ್ಟು ಬರ್ದಿದ್ನೋ ಅಂತ ಅನ್ಸುತ್ತೆ. ಈ ಚಿತ್ರಕಾವ್ಯವನ್ನ ಸೇರಿಸಿದಾನೆ, ತುಂಬಾ ಸರಳವಾಗಿದೆ. ನಾನು ನಿಮಗೆ ಸುಮ್ಮನೆ ಉದಾಹರಣೆಗೆ ಅಂತ ಒಂದು ಆಮೇಲೆ ಆ ಸಂದರ್ಭ ಬಂದಾಗ ಹೇಳ್ತೇನೆ. ಈ ಹೊಸ ಹೊಸ ಆಕರ್ಷಣೆಗಳನ್ನು ಸೇರಿಸ್ತ, ಈ ತುಂಬಾ ಸರಳವಾದಂತ ಒಂದು ಆಕರ್ಷಣೆ ಏನು ಅಂತ ಹೇಳಿದ್ರೆ, ಅವನು ಪ್ರತಿಯೊಂದು ಮೊದಲು ಶುರು ಮಾಡಿದ್ದು ಶ್ರೀಯ ಶ್ರೀ ಶಬ್ದದಿಂದ, ಮಂಗಳ ಶಬ್ದ. ಅದಾದ್ಮೇಲೆ ಎಲ್ಲ ವಸ್ತು ನಿರ್ದೇಶ ಮಾಡಬಹುದು, ನಮ್ಮ ಆಶೀರ್ ನಮಸ್ಕ್ರಿಯ ವಸ್ತು ನಿರ್ದೇಶ ಅಂತ ಮಹಾಕಾವ್ಯಗಳನ್ನ ಆಶೀರ್ವಾದ ರೂಪದಿಂದ ಆರಂಭಿಸಬಹುದು, ನಮಸ್ಕ್ರಿಯ ರೂಪದಿಂದ ಹೇಳ್ಬಹುದು, ಇಲ್ಲ ನೇರ ವಸ್ತುವನ್ನೇ ವರ್ಣಿಸಿ ವಸ್ತು ನಿರ್ದೇಶ ಮಾಡಬಹುದು. ಇವನು ಆ ವಸ್ತು ನಿರ್ದೇಶ ಮಾಡುವಾಗಲೂ ಕೂಡ ಮೊದಲನೇದಾಗ ಶ್ರೀಯ ಕುರುಣ ಮಧಿಪತ್ಸ್ಯ ಪಾಲನಿ ಅಂತ ಆರಂಭಿಸೋದು, ಶ್ರೀ ಶಬ್ದದಿಂದ ಮಾಡೋದಷ್ಟೇ ಅಲ್ಲದೆ ಪ್ರತಿಯೊಂದು ಸರ್ಗದ ಕೊನೆ ಪದವನ್ನು ಪಾದದಲ್ಲೂ ಕೂಡ ಲಕ್ಷ್ಮೀ ಶಬ್ದವನ್ನ ಸೇರಿಸ್ತಾನೆ. ಸೊ ಲಕ್ಷ್ಮೀ ಪದ ಲಾಂಛನ ಯುಕ್ತವಾಗಿರುವಂತಹ ಮಹಾಕಾವ್ಯ ಇದು. ಇದನ್ನ ಮಾಘ ಇವರೆಲ್ಲ ಅನುಸರಿಸಿದ್ರು, ಎಲ್ಲರೂ ಶ್ರೀ ಹಾಕೊಳಕ್ ಶುರು ಮಾಡ್ಬಿಟ್ರು. ಇದು ಇದು ಒಂದು ಈತ ಸೇರಿಸಿದ್ರು. ಇದೇವೇ ಈ ಸೆಟ್ ದಿ ಗೈಡ್ ಲೈನ್. ಕನ್ನಡದ ಅನೇಕ ಕವಿಗಳು ಕೂಡ ಇದನ್ನ ಫಾಲೋ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈ ಮಹಾಕಾವ್ಯದಲ್ಲಿ 18 ಸರ್ಗಗಳಿದೆ. ಈ 18 ಸರ್ಗಗಳಲ್ಲಿ ಒಟ್ಟು 1039 ಪದ್ಯಗಳಿದೆ, ಮತ್ತೆ 71 ಅಲಂಕಾರಗಳಿದೆ, 14 ಪಾತ್ರಗಳಿದೆ, ಒಂದೇ ಒಂದು ಸ್ತ್ರೀ ಪಾತ್ರ ದ್ರೌಪದಿ. ಅದಕ್ಕೋಸ್ಕರವಾಗಿ ನಾನು ದ್ರೌಪದಿಯ ಮಾತನ್ನು ಹೇಳಿ ಅಂತ ನಮ್ಮ ಮಂಜುನಾಥ ಭಟ್ಟರನ್ನ ಪ್ರಾರ್ಥಿಸಿಕೊಂಡಿದ್ದು, ಅವರು ಸೊಗಸಾಗಿ ಆ ಭಾಗವನ್ನ ಹೇಳಿದ್ರು. ಇದು ಈ ಮಹಾಕಾವ್ಯದ ಒಂದು ಸ್ಥೂಲ, ಅತ್ಯಂತ ಸ್ಥೂಲವಾದಂತಹ ಪರಿಚಯ. ಈ ಮಹಾಕಾವ್ಯ ಅಂತ ಹೇಳಿದ್ರೆ ಆ ಶಬ್ದನೇ ಮಹಚ್ಚದ ಕಾವ್ಯಂ, ಅದ್ಭುತವಾಗಿರುವಂತಹ ಪದ. ಸಾಮಾನ್ಯ ಕಾವ್ಯ ಅಲ್ಲ ಇದು, ಮಹಾಕಾವ್ಯ. ಇದೊಂದು ಮಹಾಶಿಲ್ಪ, ಶಿಲ್ಪಿಯೇ ಬೇಕು ಇಂಥ ಒಂದು ಮಹಾಕಾವ್ಯವನ್ನ ಕೆತ್ತೋದಕ್ಕೆ. ಈ ಮಹಾಭವನ ಇದ್ದ ಹಾಗೆ ಅದಕ್ಕೆ ಒಬ್ಬ ಆರ್ಕಿಟೆಕ್ಟ್ ಬೇಕು, ಎಂಜಿನಿಯರ್ಸ್ ಬೇಕು, ಮೇಸನ್ರಿ ವರ್ಕ್ ಬೇಕು, ಅದಕ್ಕೆ ಕರಕುಶಲ ವಸ್ತುಗಳನ್ನು ಮಾಡುವಂತವ್ರು ಬೇಕು, ಇಂಟೀರಿಯರ್ ಡೆಕೋರೇಟರ್ಸ್ ಹೇಗೆ ಬೇಕೋ ಒಂದು ಅದ್ಭುತವಾದಂತಹ ಭವನವನ್ನು ನಿರ್ಮಾಣ ಮಾಡೋದಕ್ಕೆ, ಆ ರೀತಿಯಾಗಿ ಒಂದು ಮಹಾಕಾವ್ಯವನ್ನು ರಚನೆ ಮಾಡೋದಕ್ಕೆ ಈ ಎಲ್ಲ ಕೌಶಲಗಳು ಇರಬೇಕು, ಅದೆಲ್ಲವೂ ಒಬ್ಬನಲ್ಲೇ ಇರುತ್ತೆ. ಅದು ಭಾರವಿಯಲ್ಲಿ ಕಾಣುತ್ತೆ. ಒಂದೊಂದು ಸರ್ಗವು ಕೂಡ ಸೋ ಬ್ಯೂಟಿಫುಲ್ ಇಟ್ ಪ್ಲಾನ್ಡ್. ಆ ಮಾತುಗಳು ಹೇಗಿದೆ, ಆಮೇಲೆ ಒಂದರಿಂದ ಒಂದಕ್ಕೆ ಮುಂದೆ ಹೇಗೆ ಹೋಗುತ್ತೆ, ಯಾವ್ಯಾವ ವಸ್ತುಗಳನ್ನ ತಗೊಂಡಿದ್ದಾನೆ ಅಂತ. ಅದರ ಜೊತೆಗೆ ಇದು ಏನು ವಿಶೇಷ ಅಂತ ಹೇಳಿದ್ರೆ, ಈ ಮಹಾಕವಿಗಳಿಗೆ ಎಲ್ಲರಿಗೂ ಕೂಡ ಒಂದು ಸೆಟ್ ಪ್ಯಾಟರ್ನ್ ಇದೆ. ಹೀಗೆ ಬರೀಬೇಕು ಅಂತ ಒಂದು ಗೈಡ್ ಲೈನ್ ಇದೆ. ಹೇಗೆ ಬರೆದ್ರು ನಡೆಯುತ್ತೆ ಅಂತ ಇಲ್ಲ, ಹೇಗೆ ಬರೆದ್ರೆ ನಡೆಯುತ್ತೆ ಅಂತಿಲ್ಲ. ಅದು ಛಂದಸ್ಸಾಗಲಿ ಯಾವುದೇ ಆಗಲಿ ಅಲಂಕಾರ ಪ್ರತಿಯೊಂದಕ್ಕೂ ಕೂಡ ಇದರ ಅರ್ಥ ಎರಡು. ಒಂದು, ಕವಿಗಳು ಎಲ್ಲೆಲ್ಲೋ ಹಾರಾಡಿ ಹಾಳು ಮಾಡಬಾರ್ದು ಕಾವ್ಯ ಪರಂಪರೆಯನ್ನ ಅಂತ ಒಂದು. ಇನ್ನೊಂದು, ಬಹಳ ಹಿಂದಿನಿಂದ ಇವೆಲ್ಲ ಶ್ರೇಷ್ಠವಾದ ರೀತಿಯಲ್ಲಿ ಬಂದು ನಿಂತಿದೆ, ಅದನ್ನ ಉತ್ತಮವಾಗಿ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋದು ಕೂಡ ಒಂದು ಪಾಯಿಂಟ್ ಆಗುತ್ತೆ. ಇದರಲ್ಲಿ ಈಗ ಹೂ ಹ್ಯಾಸ್ ಸೆಟ್ ದಿಸ್ ಪ್ಯಾಟರ್ನ್ ಫಾರ್ ಅವರ್ ಪಾಯಿಂಟ್ಸ್ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಇಟ್ ಈಸ್ ರಾಮಾಯಣ ಅಂಡ್ ಮಹಾಭಾರತ, ದಿ ಟು ಗ್ರೇಟ್ ಎಪಿಕ್ ಪೊಯಮ್ಸ್, ಇತಿಹಾಸ ಅಂತ ಯಾವ್ದನ್ನ ನಾವು ಹೇಳ್ತೀವಿ ಅವೆರಡರಿಂದ. ಅದರಲ್ಲಿ ಏನು ಬರುತ್ತೆ, ಎಲ್ಲರಲ್ಲೂ ಕೂಡ ಮುಂದಿನ ಈ ಕಾವ್ಯಾಲಂಕಾರಗಳನ್ನು ಬರೆದವರು, ಗ್ರಂಥಗಳನ್ನು ಬರೆದವರು ಹೇಳ್ತಾರೆ, ನಗರ ಆರ್ಣವ ಶೈಲರ್ತು ಈ ಥರ ನಗರ ವರ್ಣನೆ ಬರಬೇಕು, ಶೈಲ ಅಂದರೆ ಪರಿಸರದ ವರ್ಣನೆಗಳು, ಮನುಷ್ಯನ ವರ್ಣನೆ, ಸೂರ್ಯ ಚಂದ್ರ ಅಸ್ತಮಾನ ಇದು ಎಲ್ಲದನ್ನು, ಯುದ್ಧ ಕುಮಾರೋದಯ ವರ್ಣನೆ ಇಂಥ ಅಂದ್ರೆ ಮನುಷ್ಯ ಜೀವನದಲ್ಲಿ ಮುಖ್ಯವಾಗಿರುವಂತಹ ಎಲ್ಲ ಅಂಶಗಳು, ವಿಶೇಷವಾಗಿ ರಾಜರನ್ನ ಕುರಿತು ಬರೆಯುವಂತಹ ಕಾವ್ಯಗಳಲ್ಲಿ ಅವರ ಮದುವೆ ಆಗಲಿ, ಮಕ್ಕಳು ಜನಿಸೋದಾಗ್ಲಿ, ಇದೆಲ್ಲವೂ ಕೂಡ ಒಬ್ಬ ನಾಯಕ ಇರ್ಬೋದು ಅಥವಾ ಅನೇಕ ನಾಯಕರು ಇರ್ಬೋದು, ಹೀಗೆಲ್ಲ ಒಂದು ಅಷ್ಟು ಪ್ಯಾಟರ್ನ್ಗಳು ಹಾಕೊಟ್ಟಿದ್ದಾರೆ, ಅದನ್ನ ಅನುಸರಿಸಿನೇ ಬರೆದಿದ್ದಾರೆ. ಇಲ್ಲೂ ಕೂಡ ಮಹಾಭಾರತ ಅದನ್ನ ಅನುಸರಿಸಿ ಆ ಒಂದು ಗಮನ ಅದ್ರ ಮೇಲೆ ಗಮನ ಇಟ್ಕೊಂಡೇ ಇಲ್ಲಿ ಅರ್ಜುನನಂತ ಮಹಾನಾಯಕನನ್ನ ಇಟ್ಕೊಂಡು ಅದಕ್ಕೆ ಪ್ರತಿ ನಾಯಕನನ್ನಾಗಿ ಒಬ್ಬ ಕಿರಾತ ಈಶ್ವರನನ್ನ ಸೃಷ್ಟಿಸಿ ಅವನ ಇವನ ಉತ್ಕರ್ಷದಿಂದ ಅಂದ್ರೆ
ಪ್ರತಿನಾಯಕನ ವರ್ಣನೆಯಿಂದ ಈ ನಾಯಕನ ಉತ್ಕರ್ಷ ಬರೋ ಹಾಗೆ ಮಾಡಿ ಅಂದ್ರೆ ಅವನೆಂಥ ರಾವಣನಂಥ ಪರಾಕ್ರಮಿಯನ್ನ ಗೆದ್ದವನು ಅಂದ್ರೆ ರಾಮನ ಶ್ರೇಷ್ಠತೆ ಆಗುತ್ತದೆ. ಆ ರೀತಿಯಾಗಿ ಈ ನಾಯಕನ ಉತ್ಕರ್ಷವನ್ನ ವರ್ಣಿಸುವಂತಹದ್ದು. ಇದಕ್ಕೆ ಬೇಕಾಗಿರುವಂತಹ ಎಲ್ಲ ತಳಹದಿಯನ್ನು ಕೂಡ ಎಲ್ಲ ವಿವರಗಳನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡಿಕೊಂಡಿರೋದು. ಆಕ್ಚುಲಿ ನಾವು ಅವಕಾಶಗಳಾಗೋದಿಲ್ಲ ಯಾವಾಗ ಅಂದ್ರೆ ಕಾಲೇಜಲ್ಲಿ ಪಾಠ ಮಾಡೋವಾಗೆಲ್ಲ. ಈಗ ಸ್ವಲ್ಪ ನಿಧಾನವಾಗಿ ನೋಡಿದ್ದೆ ಆದ್ರೆ ಆ ಒಂದು ಪ್ಲಾನ್ ಇದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಸೋ ಬ್ಯೂಟಿಫುಲ್ ಅಂಡ್ ಇಟ್ ಇಸ್ ಸೋ ಮೆಟಿಕ್ಯುಲಸ್ಲಿ ಡನ್ ಅಂತ ಅನ್ಸುತ್ತೆ. ಅದ್ರ ಬಗ್ಗೆನೆ ಬರಿಬೇಕು ಅನ್ನೋ ಅಷ್ಟರ ಮಟ್ಟಿಗೆ ಇದೆ. ಬಹಳ ಚೆನ್ನಾಗಿರುವಂತಹದ್ದು. ನಾವು ಒಂದೆರಡು ಸರ್ಗಗಳನ್ನ ಪಾಠ ಮಾಡಿಬಿಡ್ತಾ ಇದ್ವಿ, ಹೆಚ್ಚಿಗೆ ಹೇಳೋದಕ್ಕೆ ಅವಕಾಶ ಇರ್ತಾ ಇರಲಿಲ್ಲ. ಆದ್ರೆ ಇದೊಂದು ದೊಡ್ಡ ಕೌಶಲ, ಇದೊಂದು ವಿದ್ವತ್ ಸಾಹಸ. ಇಂಥ ಅದ್ಭುತವಾದಂತಹ ಸಾಹಸಗಳನ್ನ ಮೆರೆದವರು ನಮ್ಮ ಮಹಾಕವಿಗಳು. ಇದು ಒಂದಿದೆ. ಈಗ ನಾವು ಒಂದೆರಡು ಉದಾಹರಣೆಗಳನ್ನೇ ನೋಡೋಣ. ಈ ಇಷ್ಟು ಹಿನ್ನೆಲೆ ಆದ್ಮೇಲೆ ಒಂದೆರಡು ಉದಾಹರಣೆಗಳನ್ನ ನೋಡೋಣ. ಈಗ ಮಂಜುನಾಥ ಭಟ್ರು ಕಾವ್ಯ ಹೇಗೆ ಆರಂಭವಾಗುತ್ತೆ ಅನ್ನೋದನ್ನ ಮೊದಲನೇ ಶ್ಲೋಕದಲ್ಲಿ ಶ್ಲೋಕವನ್ನ ಹಾಡೋದ್ರ ಮೂಲಕ ಮಂಗಳ ಶ್ಲೋಕವನ್ನ ಆಚರಿಸಿ ಮಾಡಿದ್ರು. ಶ್ರೇಯ ಕುರುಣ ಮಧುಪಸ್ಯ ಪಾಲನೀ ಪ್ರಜಾಸುರುಪ್ತಿಂ ಯಮಯಂ ತವೇದಿತುಂ ಸವರ್ಣ್ಯಲಿಂಗಿ ವಿದಿತ ಸಮಾಯಯೌ ಯುಧಿಷ್ಠಿರಂ ದ್ವೈತವನೇ ವನೇಚರಃ. ಇಷ್ಟು ಸರಳ ಸಹಜ ಸುಂದರವಾದಂಥ ಈ ಇದು ನೋಡಿ ಆ ಪ್ರಾಸಗಳು. ದ್ವೈತವನೇ ವನೇಚರಃ, ಆ ದ್ವೈತವನ ಅನ್ನೋದನ್ನು ಕೂಡ ಇಲ್ಲಿ ಕಮೆಂಟ್ರಿ ಮಾಡ್ತಾರೆ. ಏನಂದ್ರೆ ದ್ವೈತವನೇ ದ್ವೈತಾಖ್ಯೆ ತಪೋವನೇ ಯದ್ವಾ ದ್ವೇ ಇತೇ ಗತೆ ಯಸ್ಮಾತ್. ಅದು ಯಾವುದಪ್ಪ ಅಂದ್ರೆ ಶೋಕ ಮೋಹಾದಿಗಳು ಎರಡು ಹೊರಟೋಗಿರೋದ್ರಿಂದ ಇದು ದ್ವೈತವನಂತೆ. ಹೀಗೆ ಅಂತ ಆ ದ್ವೈತವನದಲ್ಲಿ ಅವನಿದ್ದ. ಈಗ ದ್ವೈತವನದಲ್ಲಿ ಇದ್ದುಕೊಂಡು ಯುಧಿಷ್ಠಿರ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ಯುಧಿಷ್ಠಿರ ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ರಾಜಸೂಯಾಗ ಮಾಡಿ ಒಂದಷ್ಟು ದಿವಸ ರಾಜ್ಯವನ್ನು ಆಳದವನು. ಅವನ ರಾಜ್ಯ ಭಾರವನ್ನು ಬಹಳ ಚೆನ್ನಾಗಿ ಬಹಳ ಇಷ್ಟಪಟ್ಟವರು ಜನರು, ಹಿರಿಯರ ಆಶೀರ್ವಾದ ಇತ್ತು, ಎಲ್ಲರೂ ಕೂಡ ಸಂತೋಷಪಟ್ಟಿದ್ರು. ಆದ್ರೆ ಈ ಮನೆಹಾಳು ಇವನ ಗೂಢವ್ರತ ಇಟ್ಟುಕೊಂಡು ಜೂಜಾಡಿ ಸೋತ್ಕೊಂಡು ಬಂದಿರೋದಲ್ವಾ. ಆ ರಾಜಸೂಯ ಯಾಗದ ಶ್ರೀಯನ್ನ ನೋಡಿ ಅಲ್ಲಿ ಕಲೆಕ್ಟ್ ಆಗಿದ್ದಂತಹದ್ದು ಕರಾಗ್ರೆ ವಸತಿ ಲಕ್ಷ್ಮೀ, ಈ ಭೀಮಾರ್ಜುನರ ಪರಾಕ್ರಮದಿಂದ ಎಂಥ ಒಂದು ಅದ್ಭುತವಾದಂತಹ ಐಶ್ವರ್ಯವನ್ನ ಕಲೆ ಹಾಕಿದ್ರು ಅಂದ್ರೆ ಕಂಡವರು ತಲೆ ದಿಮ್ ಅಂತಂದೋಯ್ತು. ಅದೇ ತಾನೇ ಆಗಿತ್ತು ಈ ದುರ್ಯೋಧನ ಹಾಗೆ ಮಾಡಿ ಕೊನೆಗೆ ಇವರು ಇಲ್ಲಿ ಬರಬೇಕಾಯ್ತು. ಈಗ ಮುಂದೇನು ಕೂಡ ಯುದ್ಧ ಆಗುತ್ತೋ ಬಿಡುತ್ತೋ ಇವನು ರಾಜನಾಗವನು, ರಾಜನು ರಾಜ ಕ್ಷತ್ರಿಯ, ಇವನು ಸುಮ್ಮನೆ ಇರೋ ಹಾಗಿಲ್ಲ. ಆದ್ದರಿಂದ ಇವನು ಒಂದು ರಿಪೋರ್ಟ್ ತರಿಸ್ಕೊಳ್ತಾ ಇದ್ದಾನೆ. ಆದ್ರೆ ನಮ್ಮ ಅವರು ಮಾಡೋ ಹಾಗೆ ಕಮಿಟಿ ಫಾರ್ಮ್ ಮಾಡಲಿಲ್ಲ, ಒಬ್ಬನೇ ಕಳಿಸ್ತಾನೆ. ಕಮಿಟಿ ಮಾಡಿದ್ರೆ ಅವ್ರ ಕಣ್ಣನ್ ಒಂದು ಹೇಳ್ತಾರೆ ಅಂತ ಜೋಕ್ಸ್ ಅಂಥದ್ದಾಗ್ಲಿಲ್ಲ. ಒಂಟೆನ ನೀವು ಹೇಳಿದ್ದು, ಒಂಟೆ ಯಾವ್ದಪ್ಪ ಹೇಗಪ್ಪ ಆಗಿದೆ ಅಂತ ಹೇಳಿದ್ರೆ, ಎಷ್ಟು ಯೂನಿಫಾರ್ಮ್ ಇದೆ ಅದ್ರ ಬಾಡಿ ಸ್ಟ್ರಕ್ಚರ್ ಎಲ್ಲ ಅಂತ ಹೇಳಿದ್ರೆ, ಈ ಇವನು ಬ್ರಹ್ಮ ಯಾವುದೋ ಒಂದು ಕಮಿಟಿ ಮಾಡಿ ಅದ್ರ ರಿಪೋರ್ಟ್ ಇಂದ ತಯಾರಾಗಿದ್ದದು ಅಂತ. ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಕಮಿಟಿ ರಿಪೋರ್ಟ್, ಅದನ್ನ ಯಾರು ಕೇರೋ ಮಾಡೋದಿಲ್ಲ. ನೋಬಡಿ ಕೇರ್ಸ್ ದಿಸ್ ಕಮಿಟಿ ರಿಪೋರ್ಟ್ಸ್. ಇವನು ವನೇಚರನನ್ನ ಒಬ್ಬನ ಕಳಿಸ್ತಾ ಇದ್ದಾನೆ. ಯುಧಿಷ್ಠಿರ ಅನ್ನೋ ಹಾಗೆ ವನೇಚರ ಅನ್ನೋ ಪದವು ಕೂಡ ಒಂದು ಲುಕ್ ಸಮಾಸ. ಒಬ್ಬ ಅವನು ವರ್ಣಿಲಿಂಗಿ ಬ್ರಹ್ಮಚಾರಿ, ಮುಂದೆ ಅವನು ವನೇಚರ ಅನ್ನೋನು ಈ ವನದ ಅಧಿಪತಿ ಅಂತಾನು ಬರುತ್ತೆ. ಅದು ಹೇಗೆ ಅವನು ಬ್ರಹ್ಮಚಾರಿಯಾಗಿ ಉಳ್ಕೊಂಡಿದ್ನೋ ಗೊತ್ತಿಲ್ಲ, ಅದು ಮುಂದೆ ಬರುತ್ತೆ. ಈ ವನೇಚರನ ಹತ್ರ ಒಂದು ರಿಪೋರ್ಟ್. ಅವನು ಬಹಳ ತನ್ನ ವಿಚಾರಗಳ ಇದನ್ನೆಲ್ಲ ಕಾರ್ಯದಲ್ಲಿ ತುಂಬಾ ಶಕ್ತನಾಗಿದ್ದಂಥವನು, ಅವನನ್ನು ಕಳಿಸ್ತಾ ಇದ್ದಾನೆ. ಇದು ಆರಂಭವಾಗುತ್ತೆ ಹೀಗೆ. ಇನ್ನೊಂದು ವಿಶೇಷ ಭಾರತೀಯ ಮಹಾಕಾವ್ಯದ್ದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲ ಮಹಾಕಾವ್ಯಗಳು ಕೂಡ ಇಟ್ ಸ್ಟಾರ್ಟ್ಸ್ ವಿತ್ ಎ ನೆರೇಷನ್, ಒಂದು ಡಿಸ್ಕ್ರೈಬ್. ಈಗ ಕುಮಾರಸಂಭವದ ಬಗ್ಗೆ ಮಾತಾಡಿದ್ರು ಕಣ್ಣನವರು, ಅಲ್ಲಿ ಏನು ಯಾವುದರಿಂದ ಆರಂಭ ಆಗುತ್ತೆ, ಹಿಮಾಲಯದ ವರ್ಣನೆ ಅಸ್ತಿತ್ತರಸ್ಯಾಮ್ ದಿಶಿ ಅಲ್ಲಿಂದ ಶುರು ಆಗುತ್ತೆ. ಆದ್ರೆ ಇಲ್ಲಿ ಒಂದು 10-15 ಪದ್ಯಗಳಲ್ಲಿ ಇಲ್ಲಿ ಏನ್ ಗೊತ್ತಾ, ಇದು ಆರಂಭ ಆಗುತ್ತೆ ಸಂವಾದಗಳಿಂದ. ಇದು ವಿಶೇಷ. ಇಲ್ಲಿ ಎತ್ತುಕೊಳ್ತಾನೆ ಎರಡು ಸಂವಾದ ಇದೆ, ಆಮೇಲೆ ಮೂರು ಸಂವಾದ ಇದೆ ಎರಡನೇ ಸರ್ಗದಲ್ಲಿ. ಹೀಗೆ ಸಂವಾದಗಳು ನಡೀತಾ ಇರುತ್ತೆ. ಇಲ್ಲಿ ಈ ವನೇಚರ ತಾನು ಏನೇನು ಕಂಡ, ಎಲ್ಲಿ ಹಸ್ತಿನಾವತಿಯಲ್ಲಿ ದುರ್ಯೋಧನನ ಆಳ್ವಿಕೆಯಲ್ಲಿ ಯಾವ ರಾಜನೀತಿಯ ಅಂಶಗಳನ್ನು ಕಂಡ, ದುರ್ಯೋಧನ ಏನು ಮಾಡ್ತಾ ಇದ್ದಾನೆ ಅನ್ನೋದರ ಒಂದು ಸೂಕ್ಷ್ಮ ಅಂಶಗಳನ್ನ ಇವನು ಹೇಳ್ತಾನೆ. ಆಮೇಲೆ ಇಲ್ಲೊಂದು ನೀವು ಗಮನಿಸಬಹುದು, ಭಟ್ರು ಹಾಡಿದ್ರಲ್ಲೂ ಬಂತು, ಯಾರೂ ಕೂಡ ರಾಜನ ಹತ್ರ ಮಾತಾಡುವಾಗ ಧಾರ್ಷ್ಟಿಕದಿಂದ ಮಾತಾಡೋದಿಲ್ಲ. ನಾನು ನಿಮ್ಮ ಹತ್ರ ಹೇಳೋದಕ್ಕೆ ಸಂಕೋಚ ಪಡಬೇಕು, ಆದ್ರೆ ಹೇಳಲೇಬೇಕಾಗಿರೋದ್ರಿಂದ ಹೇಳ್ತೀನಿ ಅಂತ ತುಂಬಾ ವಿನಯದಿಂದಾನೆ ಆರಂಭಿಸ್ತಾ ಇರ್ತಾರೆ. ದ್ರೌಪದಿನೂ ಅದೇ ತರ ಮಾಡಿದ್ರು. ಇವನು ಹಾಗೆಯೇ ಆರಂಭಿಸ್ತಾನೆ. ಹೇಳಿ
ಅನೇಕ ವಿಚಾರಗಳನ್ನ ಹೇಳ್ತಾನೆ. ಎಲ್ಲಾನು ಹೇಳೋದಕ್ಕೆ ಸಮಯ ಇಲ್ಲದೆ ಇರೋದ್ರಿಂದ ನಾನು ಒಂದು ಅಂಶದ ಕಡೆ ತಮ್ಮ ಗಮನವನ್ನ ಸೆಳಿತೇನೆ. ಯಾಕೆ ಅಂತ ಹೇಳಿದ್ರೆ ಇಟ್ ಇಸ್ ಸೋ ರೆಲೆವೆಂಟ್ ನಾಟ್ ಓನ್ಲಿ ಫಾರ್ ಎನಿಥಿಂಗ್ ಬಟ್ ಆಲ್ ಅಡ್ಮಿನಿಸ್ಟ್ರೇಟರ್ಸ್ ಫಾರ್ ಆಲ್ ಟೈಮ್. ಅದಕ್ಕೋಸ್ಕರವಾಗಿ ಇದರ ಬಗ್ಗೆ ಒಂದು ಮಾತು ಹೇಳ್ತೇನೆ.